ಈ ಕಾರ್ಯಕ್ರಮ ಆರಂಭವಾಗಲಿದೆ. ಇದೀಗ ಶ್ರೀ ಗೌತಮ್ ದೀಕ್ಷಿತ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. 30ನೇ ಸೂತ್ರ, ದಾಡಿಮಂ ಆ ಕೂಷ್ಮಾಂಡಂ ಗೌಡಂ ಗುಡಮಡಸಿ ಪೊಡೆವ ಝಗಡೆ ವಿಡಂಗಂ ಕೂಡೆ ಕುಳನೇಡ ಕಮುಂ ಅರಿರೂಢಿಯ ಕುಳನೆಂದು ರಳದ ಪಬ್ಧಂ ಶತೆಯೊಳ್. ಪದವಿಂಗಡನೆ, ದಾಡಿಮಂ ಆ ಕೂಷ್ಮಾಂಡಂ ಗೌಡಂ ಗುಡಂ ಅಡಸಿ ಪೊಡೆವ ಝಗಡೆ ವಿಡಂಗಂ ಕೂಡೆ ಕುಳನ್ ಏಡಕಮುಂ ಅರಿ ರೂಢಿಯ ಕುಳನೆಂದು ರಳದ ಅಪಭ್ರಂಶತೆಯೊಳ್. ವೃತ್ತಿ, ದಾಳಿಂಬಂ ಕುಂಬಳಂ ಗೌಳಂ ಗುಳಂ ಜಗಳೆ ವಿಳಂಗಂ ಇವು ಡಕಾರಕ್ಕೆ ಪುಟ್ಟಿ ರಳದ ಅಪಭ್ರಂಶತೆಯನ್ ಪಡೆದುಂ ಕುಳಂಗಳ್. ಏಳಗಂ ಎಂಬಿದುವುಂ ಏಡಕಕ್ಕೆ ಪುಟ್ಟಿತ್ತಾಗಿಯುಂ ಕುಳಂ. ದಾಡಿಮಂ ಎಂಬ ಶಬ್ದ ಅಂದ್ರೆ ದಾಡಿಂಬೆ, ಕೂಷ್ಮಾಂಡಂ ಎಂಬ ಶಬ್ದ ಅಂದ್ರೆ ಕುಂಬಳ, ಗೌಡವೆಂಬ ಶಬ್ದ, ಗುಡಂ ಎಂಬ ಶಬ್ದ ಅಂದರೆ ಬೆಲ್ಲ, ಸಂಗಡಿಸಿ ಹೊಡೆವ ಜಗಟೆ ಜಗಡೆ ಎಂಬ ಶಬ್ದ ಅಂದ್ರೆ ಜಾಗಟೆ, ವಿಡಂಗವೆಂಬ ಶಬ್ದ ಅಂದ್ರೆ ಒಂದು ವನಸ್ಪತಿ, ಇವೆಲ್ಲವೂ ಡಕಾರದಿಂದ ಕೂಡಿದವು. ಜೊತೆಗೆ ಏಡಕಂ ಎಂಬ ಶಬ್ದ ಅಂದ್ರೆ ಕೆಲವು ಕೃತಿಗಳಲ್ಲಿ ಏಡಕಂ ಎಂದ್ರೆ ಒಂದು ಜಾತಿಯ ಕುರಿ ಅಂತ ಅರ್ಥ ಹೇಳಿದ್ದಾರೆ. ಈ ಶಬ್ದವು ಕೂಡಿ ರಳದ ಅಪಭ್ರಂಶತೆ ಪಡೆದು ಕುಳಗಳಾದವು. ಇಲ್ಲಿ ಒಂದು ಚಿಕ್ಕ ಬದಲಾವಣೆ. ವ್ಯಾಖ್ಯಾನಕ್ಕೆ ಹೋಗುವ ಮುಂಚೆ ಗುರುಗಳಾದ ಡಾಕ್ಟರ್ ವಿಷ್ಣು ಭಟ್ ಪಾದೇಕಲ್ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ಕಾರ್ಯಕ್ರಮ ನಿಮಿತ್ತ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ಕಳೆದ ವಾರದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಈಗ ಅವರು ನಮ್ಮ ಜೊತೆಯಲ್ಲಿ ಸ್ವಲ್ಪ ಸಮಯ ಇರ್ತಾರೆ. ಹಾಗಾಗಿ ಈಗ ಮೊದಲಿಗೆ ವೇದಿಕೆಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ನಮಸ್ಕಾರ. ಹರೇರಾಮ್, ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಈಗ 30ನೆಯ ಸೂತ್ರವನ್ನು ಓದಿದ್ದೀರಿ, ಅದು ದಾಡಿಮಮ ಕೂಷ್ಮಾಂಡಂ ಎಂಬಂತಹದ್ದು. ಇದೆಲ್ಲ ರಳಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನು ಆತ ಕೊಡ್ತಾ ಇದ್ದಾನೆ. ಇನ್ನು ಮುಂದಿನ ಸೂತ್ರಗಳಲ್ಲಿ ರಳ, ಆ ರಳದ ಅಪಭ್ರಂಶತೆಯಿಂದ ಅದು ಕುಳವಾಗಿ ಬದಲಾದಂತಹದ್ದು ಮಾತ್ರ ಅಲ್ಲ, ಮುಂದಿನ ಸೂತ್ರದಲ್ಲಿ ತಕಾರ ತಕಾರ ಠಕಾರ ರೇಫ ಇವುಗಳ ಸ್ಥಾನಕ್ಕೆ ಬರುವಂತಹ ಛಳಕಂ ಅಪಭ್ರಂಶತೆಯೊಳು ಸುಖವೀಂದ್ರರಿಂದ ರಳದ ಆದೇಶಂ, ಈ ವಿಷಯಗಳನ್ನು ಆತ ಹೇಳ್ತಾ ಹೋಗ್ತಾನೆ. ಅದಕ್ಕಿಂತ ಮೊದಲು ನಾವು ಕಳೆದ ವಾರ ನೋಡಿದಂತಹ ಒಂದು ಅಂಶವನ್ನು ನಾನು ಇಲ್ಲಿ ಎತ್ತಿ ಹೇಳಬೇಕು. ಕಳೆದ ವಾರ ನಾವು ಎರಡು ವಿಷಯಗಳ ಬಗೆಗೆ, ಯೋಗವಾಹಗಳಲ್ಲಿ ಎರಡು, ಒಂದು ಜಿಹ್ವಾಮೂಲೀಯ ಮತ್ತೊಂದು ಉಪಧ್ಮಾನೀಯ, ಇವೆರಡರ ಬಗೆಗೆ ಕೆಲವು ಮಾತುಗಳನ್ನು ನೋಡಿದ್ದೆವು, ಕೆಲವು ಮಾತುಗಳನ್ನು ನಾನು ಹೇಳಿದ್ದೆ. ಆಗ ನಮ್ಮ ಗೆಳೆಯರೊಬ್ಬರು ಒಂದು ಪ್ರಶ್ನೆಯನ್ನು ಕೊಟ್ಟರು. ಆ ಪ್ರಶ್ನೆ ಏನಂದ್ರೆ, ನಾವು ಅವುಗಳನ್ನು ಈಗಲೂ ಉಪಯೋಗ ಮಾಡ್ತಾ ಇದ್ದೇವೆಯೇ ಎಂಬಂತಹ ಪ್ರಶ್ನೆಯನ್ನು ಕೇಳಿದ್ರು. ಇದರ ಅರ್ಥ ಏನು ಕೇಳಿದ್ರೆ, ಎರಡು ರೀತಿಯಲ್ಲಿ ಇದರ ಅರ್ಥವನ್ನು ಮಾಡಿಕೊಳ್ಳಬಹುದು. ಒಂದು, ಈ ಜಿಹ್ವಾಮೂಲೀಯ ಮತ್ತು ಉಪಧ್ಮಾನೀಯ ಈ ಎರಡು ಈಗಲೂ ಕನ್ನಡದಲ್ಲಿ ಬಳಕೆಯಲ್ಲಿ ಇದೆಯೇ ಎಂಬಂತಹ ಒಂದು ಅರ್ಥ. ಎರಡನೆಯದು, ಆ ಜಿಹ್ವಾಮೂಲೀಯ ಉಪಧ್ಮಾನೀಯಗಳಿಗೆ ಅವನು ಕೇಶಿರಾಜ ಆಕಾರಗಳನ್ನು ಹೇಳ್ತಾನೆ, ಲಿಪಿ ಸ್ವರೂಪಗಳನ್ನು ಹೇಳ್ತಾನೆ. ಈ ಲಿಪಿ ಸ್ವರೂಪಗಳು ಈಗ ಉಪಯೋಗದಲ್ಲಿ ಇವೆಯೇ, ನಮಗೆ ಕಾಣ್ತಾ ಇದ್ವಲ್ಲ ಎಂಬ ಆ ಅರ್ಥ ಇನ್ನೊಂದು. ನಿಜವಾಗಿ ಜಿಹ್ವಾಮೂಲೀಯ ಉಪಧ್ಮಾನೀಯಗಳಿಗೆ ಅವನು ಪಸುಂಬೆಯ ಲಕ್ಷಣದಂತಿದ್ದ ಒಂದು ಸ್ವರೂಪ, ಆಮೇಲೆ ಕುಮಾರಿ ಸ್ತನಯುಗಳ ಆಕೃತಿಯ ಒಂದು ಸ್ವರೂಪ ಇತ್ಯಾದಿಗಳನ್ನೆಲ್ಲ ಹೇಳಿರ್ತಾನಲ್ಲ, ಈ ಸ್ವರೂಪವನ್ನು ನಾವು ಕನ್ನಡದಲ್ಲಿ ಉಪಯೋಗ ಮಾಡುವುದೇ ಇಲ್ಲ, ಲಿಪಿ ಸ್ವರೂಪವನ್ನು ಉಪಯೋಗ ಮಾಡುವುದೇ ಇಲ್ಲ. ಈಗ ಲಿಪಿ ಸ್ವರೂಪ ಬೇರೆ, ಉಚ್ಚಾರಣೆಯ ಸ್ವರೂಪ ಬೇರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
ಬರೆಯುವ ಸಂದರ್ಭದಲ್ಲಿ ಈ ಲಿಪಿ ಸ್ವರೂಪವನ್ನು ನಾವು ಉಪಯೋಗ ಮಾಡುವುದಿಲ್ಲ. ಆದರೆ ಉಚ್ಚಾರಣೆಯಲ್ಲಿ ಇವು ಇವೆ. ಹೇಗಿವೆ ಅಂತ ಕೇಳಿದ್ರೆ ಇವು ವಿಸರ್ಗದ ರೂಪದಲ್ಲಿ ಬರೆಯಲ್ಪಡ್ತವೆ. ಕಪಯುಗಳಮಿ ವರಳನುಬಂಧಗಳು ಅಂತ ಹೇಳಿದ್ದಾನೆ. ಕಕಾರ ಮತ್ತು ಪಕಾರ ಇವುಗಳಿಗಿಂತ ಹಿಂದೆ ಗುರುತಿಸಲ್ಪಡುವಂತಹ ವಿಸರ್ಗ ಏನಿದೆ, ಈ ವಿಸರ್ಗಗಳಿಗೆ ಜಿಹ್ವಾಮೂಲ್ಯ ಉಪಧ್ಮಾನೀಯಗಳೆಂಬ ಉಚ್ಚಾರಣೆಯ ಸ್ವರೂಪ ಇದೆ ಎಂಬಂತಹದ್ದು. ಕೇವಲ ವಿಸರ್ಗ ಅಂತ ಹೇಳುವಂತಹದ್ದಲ್ಲ, ಜಿಹ್ವಾಮೂಲ್ಯ ಉಪಧ್ಮಾನೀಯ ಎಂಬಂತಹದ್ದಿದೆ ಎಂಬುದು. ಈಗ ಕನ್ನಡದಲ್ಲಿ ಬಳಕೆಯಲ್ಲಿದೆಯೇ ಅಂತ ಕೇಳಿದರೆ ಕನ್ನಡದಲ್ಲಿ ಬಳಕೆಯಲ್ಲಿ ಇಂಥವು ಇವೆ. ಆದರೆ ಅವೆಲ್ಲವೂ ಸಂಸ್ಕೃತ ಪದಗಳು. ಸಂಸ್ಕೃತ ಪದಗಳು ಮತ್ತು ಸಂಸ್ಕೃತ ಪದಗಳಿಂದ ನಾವು ಸಾಧಿಸಿಕೊಂಡಂತಹ ರೂಪಗಳು ಇವು ಬಳಕೆಯಲ್ಲಿವೆ. ಅವುಗಳಲ್ಲಿ ಜಿಹ್ವಾಮೂಲ್ಯ ಉಚ್ಚಾರಣೆಯೂ ಇದೆ, ಉಪಧ್ಮಾನೀಯದ ಉಚ್ಚಾರಣೆಯೂ ಇದೆ. ಇವೆರಡೂ ಇವೆ. ಮುಂದೆ ಈ ರಳಕುಳಕ್ಷಳ ಇತ್ಯಾದಿಗಳನ್ನೆಲ್ಲ ಮುಗಿಸಿ ದೇಶೀಯವಾದಂತಹ ಅಕ್ಷರಗಳು ಎಷ್ಟು, ಆಮೇಲೆ ಸಂಸ್ಕೃತದ ವರ್ಣಮಾಲೆಯ ಅಕ್ಷರಗಳು ಎಷ್ಟು ಎಂಬಂತಹದ್ದನ್ನೆಲ್ಲ ಹೇಳಿ ಕಡೆಗೆ ಕೇಶಿರಾಜ ಇನ್ನೂ ಒಂದು ವಿಷಯವನ್ನು ಹೇಳ್ತಾನೆ. ದೇಶೀಯವಾದ್ದನ್ನ ಐದು ಇಟ್ಕೊಳ್ಳಿ, 52 ಅಕ್ಷರ ಸಂಸ್ಕೃತದಲ್ಲಿದೆ, ಅದಕ್ಕೆ 52 5 ಸೇರಿಸಿದಾಗ 57 ಆಗ್ತದೆ. ಈ 57 10 ಅಕ್ಷರಗಳು ಕನ್ನಡಕ್ಕೆ, ಶುದ್ಧ ಕನ್ನಡ ಅಂತ ಹೇಳುವಂತಹ ಕನ್ನಡಕ್ಕೆ ಬೇಡ ಅದು, ಆದ್ದರಿಂದ ಅದನ್ನು ಕಳೆಯಿರಿ ಅಂತ ಹೇಳ್ತಾನೆ. ಆ ಕಳೆಯುವುದರಲ್ಲಿ ಈ ಜಿಹ್ವಾಮೂಲ್ಯ ಉಪಧ್ಮಾನೀಯ ಇತ್ಯಾದಿಗಳು ಇವೆ ಎಂಬಂತಹದನ್ನು ನಾವು ಗಮನಿಸಬೇಕು. ಅಂದ್ರೆ ಇವು ಕನ್ನಡದವು ಅಲ್ಲ, ಕನ್ನಡದವು ಅಲ್ಲ ಎಂಬಂತಹದ್ದಕ್ಕೂ ಕನ್ನಡಕ್ಕೆ ಬೇಕೋ ಬೇಡವೋ ಎಂಬುದಕ್ಕೂ ಅರ್ಥ ವ್ಯತ್ಯಾಸ ಇದೆ. ಕನ್ನಡದವು ಅಲ್ಲ ಎಂದ ಕೂಡಲೇ ಕನ್ನಡಕ್ಕೆ ಬೇಡದವು ಎಂಬ ಅರ್ಥ ಅಲ್ಲ. ಈಗ ಋಕಾರ ಕನ್ನಡದ್ದಲ್ಲ, ಕನ್ನಡದಲ್ಲಿಲ್ಲ, ಆದ್ರಿಂದ ಕನ್ನಡಕ್ಕೆ ಬೇಡ ಎಂಬಂತಹ ಈ ನಿರ್ಣಯಕ್ಕೆ ಬಂದಂತಹದ್ದುಂಟು. ಋ ಎಂಬಂತಹದ್ದನ್ನು ಉಪಯೋಗವೇ ಮಾಡುವುದು ಬೇಡ ಅಂತ ಆಧುನಿಕ ಭಾಷಾ ವಿಜ್ಞಾನದಲ್ಲಿ ತುಂಬಾ ಕೆಲಸ ಮಾಡಿದಂತಹ ವಿದ್ವಾಂಸರು ಹೇಳಿದಂತಹದ್ದುಂಟು. ಹಾಗಾದ್ರೆ ಋಷಿ ಇತ್ಯಾದಿಗಳನ್ನು ಬರೆಯುವಂತಹದ್ದು ಹೇಗೆ, ಅಂತವುಗಳು ಬೇಡವೇ ಬೇಡವೋ, ಅದು ಪ್ರಕಾರಾಂತರದಲ್ಲಿ ಬರೆದುಕೊಳ್ಳಿ ಅಂತ ಹೇಳ್ತಾರೆ. ಮಹಾಪ್ರಾಣವೇ ಇಲ್ಲ, ಹಾಗಾದ್ರೆ ಮಹಾಪ್ರಾಣವೇ ಬೇಡವೋ, ಮಹಾಪ್ರಾಣವೇ ಬೇಡ, ಬೇರೆ ರೀತಿಯಲ್ಲಿ ಬರೆದುಕೊಳ್ಳಿ ಅಂತ ಭಾಷಾ ವಿಜ್ಞಾನಿಗಳು ತಮ್ಮ ಹೆಸರಿನಲ್ಲಿಯೂ ಭಟ್ಟ ಅಂತ ಇದ್ದದ್ದನ್ನು ಭಟ್ಟ ಅಂತ ಮಾತ್ರ ಮಾಡಿಕೊಂಡಂತಹದ್ದು ಕೂಡ ಉಂಟು. ಅದು ಬೇರೆ ಪ್ರಶ್ನೆ ಆ ತರದ್ದು. ಆದ್ದರಿಂದ ಜಿಹ್ವಾಮೂಲ್ಯ ಉಪಧ್ಮಾನೀಯಗಳು ಕನ್ನಡದಲ್ಲಿ ಇವೆಯೇ ಅಂತ ಕೇಳಿದ್ರೆ ಅಚ್ಚ ಕನ್ನಡದಲ್ಲಿ ಇವು ಇಲ್ಲ. ಹಾಗಾದ್ರೆ ಕೇಶಿರಾಜ ಯಾಕೆ ಹೇಳಿದ್ದಾನೆ, ಸಂಸ್ಕೃತವಾದ ವರ್ಣಮಾಲೆಯ ರೂಪವನ್ನು ಹೇಳ್ತಾ ಹೇಳ್ತಾ ಹೇಳಿದ್ದಾನೆ, ಆದ್ರೆ ಆ ಉಚ್ಚಾರಣೆಯ ಅಂಶಗಳು ಇಲ್ಲಿವೆ ಯಾಕೆ ಅಂತ ಹೇಳಿದ್ರೆ ಅವು ಇರುವ ಜಿಹ್ವಾಮೂಲ್ಯ ಉಪಧ್ಮಾನೀಯದ ಉಚ್ಚಾರಣೆಗಳು ಇರುವಂತಹ ಶಬ್ದ ರೂಪಗಳನ್ನು ಪದರೂಪಗಳನ್ನು ನಾವು ಕನ್ನಡದಲ್ಲಿ ಬಳಸುತ್ತೇವೆ, ಅವು ಈಗಲೂ ಇವೆ, ಆದ್ದರಿಂದ ಬೇಕಾಗಿವೆ. ಕೇಶಿರಾಜ ಅಲ್ಲಿ ಶುದ್ಧ ಕನ್ನಡಕ್ಕೆ 47 ಅಕ್ಷರಗಳು ಎಂಬಂತಹದ್ದನ್ನು ಹೇಳಿದ್ರೂ ಕೂಡ ಇವು ಬೇಡ, ಉಳಿದವು ಬೇಡ ಎಂಬಂತಹದ್ದನ್ನು ಅಂತ ಹೇಳಿದ ಅರ್ಥ ಅಲ್ಲ. ಅವು ಬೇಕಾಗ್ತವೆ, ಬರೆಯುವಂತಹ ಸಂದರ್ಭದಲ್ಲಿ ಅವುಗಳು ಉಪಯೋಗದಲ್ಲಿವೆ ಎಂಬುದನ್ನು ಹೇಳ್ತಾನೆ. ಆಮೇಲೆ ಸಂಸ್ಕೃತದವರು ನಾಗರೀ ಲಿಪಿಯನ್ನು ಬಳಸ್ತಾರೆ, ನಮಗೆ ಗೊತ್ತಿದೆ. ಈ ನಾಗರೀ ಲಿಪಿಯನ್ನು ಬಳಸುವಾಗಲೂ ಅಲ್ಲಿ ನಾಗರೀ ಲಿಪಿಯಲ್ಲಿ ವಿಸರ್ಗ ಇದೆ. ಜಿಹ್ವಾಮೂಲ್ಯ ಉಪಧ್ಮಾನೀಯಗಳನ್ನು ಪ್ರತ್ಯೇಕವಾಗಿ ಅಲ್ಲಿಯೂ ಬರೆಯುವಂತಹ ಪದ್ಧತಿ ಇಲ್ಲ ಎಂಬಂತಹದ್ದನ್ನು ಗಮನಿಸಬೇಕು. ವಿಸರ್ಗ, ವಿಸರ್ಗದ ಮುಂದೆ ಕಕಾರ ಬಂದ್ರೆ ಅದು ಜಿಹ್ವಾಮೂಲ್ಯ ಅಂತ ಅರ್ಥ. ವಿಸರ್ಗದ ಅನಂತರ ಪಕಾರ ಬಂದ್ರೆ ಅದು ಉಪಧ್ಮಾನೀಯ ಅಂತ ಅರ್ಥ. ಹೀಗೆ ತಿಳಿದುಕೊಳ್ಳಬೇಕು ಅಂತ ಹೇಳುವಂತಹದ್ದನ್ನು ಹೇಳ್ತಾನೆ. ಈಗ ಕನ್ನಡದಲ್ಲಿ ಇದೆಯೋ ಎಂಬಂತಹ ಪ್ರಶ್ನೆ ನಮ್ಮ ಗೆಳೆಯರು ಕೇಳಿದಂತಹದ್ದಕ್ಕೆ ಜಿಹ್ವಾಮೂಲ್ಯ ಮತ್ತು ಉಪಧ್ಮಾನೀಯಗಳಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು ಇದನ್ನು ಮೇಲಿಂದ ಮೇಲೆ ನೋಡುವಾಗ ಯಾವ ಜಿಹ್ವಾಮೂಲ್ಯ ರೂಪಗಳು ನಮಗೆ ಕಂಡು ಬಂದವು ಅಂತ ಹೇಳುವಂತಹದ್ದನ್ನು ನಾನು ನಿಮ್ಮ ಮುಂದೆ ಓದುವುದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ತುಂಬಾ ಇವೆ, ನಾನು ಕೆಲವನ್ನು ಪಟ್ಟಿ ಮಾಡಿದ್ದೇನೆ. ಈಗ ಅಂತಃಕರಣ ಆಮೇಲೆ ಅಂತಃಪುರ ಇತ್ಯಾದಿಗಳನ್ನು ನಾವು ಕಳೆದ ಬಾರಿ ಉದಾಹರಣೆಗೆ ಸುಲಭವಾಗಿ ಸಿಕ್ಕುವಂತಹ ಉದಾಹರಣೆಗಳು ಅಂತ ತೆಕ್ಕೊಂಡಿದ್ದೇವೆ. ಆಮೇಲೆ ಅಂತಃಕರಣಿ ಅಂತ ಉಂಟು, ಅಂತಃಕರಿಸು ಅಂತ ಹೇಳಿ ಇದು ಸಾಧಿತ ಪದ ಅಂತಃಕರಣ. ಅದಕ್ಕೆ ಅಲ್ಲಿ ಇಸು ಪ್ರತ್ಯಯವನ್ನು ಸೇರಿಸಿ ಅಂತಃಕರಿಸು ಅಂತ ಹೇಳುವಂತಹದ್ದನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪ್ರಯೋಗಗಳಿವೆ. ಆಮೇಲೆ ಅಂತಃಕಲಹ ಎಂಬಂತಹದ್ದಿದೆ, ಅಂತಃಕಲುಷ ಎಂಬಂತಹದ್ದಿದೆ, ಅಂತಃಕಲುಷಿತ ಎಂಬಂತಹದ್ದಿದೆ,
ಅಂತಃ ಕಳಂಕ, ಅಂತಃ ಕೃತ, ಅಂತಃ ಕ್ರಿಯೆ, ಅಂತಃ ಕರಣ, ಆಮೇಲೆ ಅಧಃಕೃತ, ಅಕಾರ ಬರೋದು, ಧಾ ಬರೋದು, ವಿಸರ್ಗ ಬರೋದು, ಕೃತ ಎಂಬಂತಹದನ್ನು ಬರೆಯುವುದು. ಅಧಃ ಕ್ಷಿಪ್ತ, ಕೆಳಗೆ ಹಾಕಲ್ಪಟ್ಟ ಅಂತ ಅರ್ಥ. ಅಧಃ ಕ್ಷೇಪ, ಕೆಳಗೆ ಹಾಕುವಿಕೆ ಅಂತ ಅರ್ಥ. ಉರಃ ಕವಾಟ, ಉರಸ್ ಅಂದ್ರೆ ಎದೆ, ಎದೆಯ ಕವಾಟ ಅಂತ ಅರ್ಥ, ಎದೆಯ ಬಾಗಿಲು ಎಂಬರ್ಥ. ಉರಃ ಕವಾಟ, ಪಯಃ ಕಣ, ಪಯಃ ಪಯಸ್ ಅಂತ ಹೇಳಿದ್ರೆ ನೀರು ಎಂಬ ಅರ್ಥ. ಪಯಃ ಕಣ, ನೀರಿನ ಕಣ. ಪಯಃ ಕಣಿಕೆ, ಕಣಿಕೆ ಅಂದ್ರೆ ಕಣ ಎಂಬ ಅರ್ಥವೇ. ಆಮೇಲೆ ಪಯಃ ಕೇಲಿ, ನೀರಾಟ, ಪಯಃ ಕೇಲಿ ಎಂಬ ಅರ್ಥ. ಆಮೇಲೆ ವಾಹ್ ಕಣ, ವಾಹ್ ಅಂದ್ರೆ ನೀರು ಎಂಬ ಅರ್ಥ. ವಾರ್ ವಾರಿ, ವಾರ್ ಅಥವಾ ವಾಹ್ ಎಂಬಂತಹ ಅದಕ್ಕೆ ನೀರು ಎಂಬ ಅರ್ಥ. ಸಂಸ್ಕೃತ ಪದಗಳಿವೆಲ್ಲ ಆದ್ರೆ ಕನ್ನಡದಲ್ಲಿ ಬಳಕೆಯಲ್ಲಿವೆ. ಇವೆಲ್ಲದಕ್ಕೂ ಕನ್ನಡ ನಿಘಂಟುವಿನಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಕನ್ನಡ ಗ್ರಂಥಗಳಿಂದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ವಾಹ್ ಕಣ, ವಾಹ್ ಕಣಿಕೆ, ಅದು ನೀರಿನ ಕಣ ಎಂಬ ಅರ್ಥ. ವಾಹ್ ಕಣಿಕೆ ಎಂಬುದಕ್ಕೂ ನೀರಿನ ಕಣ ಎಂಬ ಅರ್ಥ. ವಾಹ್ ಕಿಟಿ, ಕಿಟಿ ಅಂದ್ರೆ ಹಂದಿ ಎಂಬ ಅರ್ಥ. ವಾಹ್ ಕಿಟಿ ವರಾಹ, ವಾಹ್ ಕಿಟಿ ಅಂದ್ರೆ ನೀರು ಹಂದಿ ಎಂಬ ಅರ್ಥ. ವಾಹ್ ಕೇಲಿ, ನೀರಿನ ಆಟ, ನೀರಾಟ. ಆಮೇಲೆ ಶಿರಃ ಕಂಪ, ತಲೆ ಆಡಿಸುವುದು ಅಂತ ಅರ್ಥ. ತಲೆಯಲ್ಲಿರುವಂತಹ ಕಂಪ, ಶಿರಃ ಕಂಪ. ಆಮೇಲೆ ಬಹಿಃಕರಣ, ಬಹಿಃ ಕ್ಷೇತ್ರ ಇತ್ಯಾದಿಗಳೆಲ್ಲವೂ ಇಲ್ಲಿ ಬರುವಂತಹ ಉಚ್ಚಾರಣೆ ಏನಿದೆ, ಇವೆಲ್ಲವೂ ಜಿಹ್ವಾಮೂಲೀಯದ ಉಚ್ಚಾರಣೆಗಳು ಎಂಬುದನ್ನು ನಾವು ಗಮನಿಸಬೇಕು. ಇದಲ್ಲದೆ ಇನ್ನೂ ಬೇರೆ ಇದೆ. ಮನಸ್ ಎಂಬಂತಹದ್ದಕ್ಕೆ ಮನಃ ಎಂಬಂತಹ ರೂಪ, ಮನಃ ಕಷಾಯ ಎಂಬಂತಹದ್ದು. ಮನಃ ಕಷಾಯ, ಅವರೊಳಗೇನೋ ಮನಃ ಕಷಾಯ ಇದೆ ಅಂದ್ರೆ ಏನೋ ಮನಸ್ಸಿನಲ್ಲಿ ಅಸಮಾಧಾನ ಇದೆ, ತೊಂದರೆ ಇದೆ ಎಂಬ ಆ ಅರ್ಥ. ಇವುಗಳೆಲ್ಲ ಜಿಹ್ವಾಮೂಲೀಯಗಳಿಗೆ ಉದಾಹರಣೆಗಳು. ಹಾಗೆ ಉಪಧ್ಮಾನೀಯಗಳಿಗೆ ಉದಾಹರಣೆ, ಜಿಹ್ವಾಮೂಲಿಯಗೆ ಉದಾಹರಣೆ ನಾನೀಗ ಹೇಳಿದಂತಹದ್ದೆಲ್ಲ ವಿಸರ್ಗ, ವಿಸರ್ಗದ ಮುಂದೆ ಕಕಾರ ಇದೆ ಹಾಗೆ. ಆಮೇಲೆ ಉಪಧ್ಮಾನೀಯಗಳಿಗೆ ಉದಾಹರಣೆ ನೋಡಿ. ಅಯಃ ಪಿಂಡ, ಅಯಃ ಪಿಂಡ, ಅಯಸ್ ಅಂದ್ರೆ ಕಬ್ಬಿಣ ಅಂತ ಅರ್ಥ. ಅಯಃ ಅಯಸ್, ಅಯಃ ಪಿಂಡ, ಅಲ್ಲಿ ಪಿಂಡ ಅಂದ್ರೆ ಉಂಡೆ ಅಂತ ಅರ್ಥ. ಕಬ್ಬಿಣದ ಗಟ್ಟಿ, ಕಬ್ಬಿಣದ ಉಂಡೆ ಅಂತ ಅರ್ಥ. ಅಯಃ ಪುತ್ರಿಕೆ ಅಂದ್ರೆ ಕಬ್ಬಿಣದ ಮೂರ್ತಿ ಅಂತ ಅರ್ಥ. ಅಂತಃಪಟ, ಮಧ್ಯದಲ್ಲಿರುವಂತಹ ಬಟ್ಟೆ ಅಂತ ಅರ್ಥ. ಅಂತಃಪಟಲ, ಅಂತಃಪಾತಿ ಅಂದ್ರೆ ಒಳಗೆ ಬೀಳುವ ಅಂತ ಅರ್ಥ. ಅಂತಃಪಾತಿತ್ವ, ಒಳಗೆ ಬೀಳುವಿಕೆ. ಅಂತಃಪುರ, ಇದನ್ನು ನಾವು ಮೊನ್ನೆ ನೋಡಿದ್ದೇವೆ. ಆಮೇಲೆ ಅಧಃಪತನ, ಇದು ಧಾರಾಳವಾಗಿ ಬಳಕೆಯಲ್ಲಿದೆ. ಅಧಃಪತನ ಎಂಬಂತಹದ್ದು, ಅಧಃಪತನ ಎಂಬುದಲ್ಲಿ ಇರುವಂತಹದ್ದು ಅದು ಉಪದ್ಮಾನೀಯ. ಅದು ಯಾಕೆಂದ್ರೆ ಅಧಃ ಎಂಬುದರ ಮುಂದೆ ಪತನ ಬಂದಿದೆ, ವಿಸರ್ಗದ ಮುಂದೆ ಪಕಾರ ಬಂದಿದೆ. ಅಧಃಪಾತ, ಅಧಃಪಾತ ಅಂದ್ರೂ ಕೆಳಗೆ ಬೀಳುವಿಕೆ ಎಂಬಂತಹ ಅರ್ಥವೇ. ಅಧಃಪಾತಾಳ, ಬಹಳ ಕೆಳಗಿನ ಸ್ಥಳ ಎಂಬ ಅರ್ಥ. ಅಧಃಪ್ರಭಾವ, ಕಃ ಪದಾರ್ಥ, ಕಃ ಪದಾರ್ಥ ಅಂದ್ರೆ ಯಾವುದೋ ಒಂದು ಕ್ಷುಲ್ಲಕವಾದಂತಹ ವಸ್ತು. ಕಹ ಅಂದ್ರೆ ಯಾವ ಎಂಬ ಅರ್ಥ. ಕಃ ಪದಾರ್ಥ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತು, ನಗಣ್ಯವಾದಂತಹ ವಸ್ತು, ಗಮನಕ್ಕೆ ಯೋಗ್ಯವಲ್ಲದ ವಸ್ತು ಅಂತ ಅರ್ಥ. ಕಃ ಪದಾರ್ಥ ಅಂತ ಹೇಳಿದ್ರೆ. ಆಮೇಲೆ ಪಯಃಪತಿ, ಪಯಃ ಅಂತ ಹೇಳಿದ್ರೆ ಅಥವಾ ಪಯಸ್ ಅಂತ ಹೇಳಿದ್ರೆ ನೀರು ಅಂತ ಅರ್ಥ. ಪಯಃಪತಿ ಅಂದ್ರೆ ವರುಣ, ಪಯಸ್ ನೀರಿನ ಒಡೆಯ ಎಂಬ ಆ ಅರ್ಥ. ಪಯಃಪತಿ ಎಂಬಂತಹದ್ದು. ಆಮೇಲೆ ಪಯಃಪಯೋಧಿ, ನೀರಿನ ಸಮುದ್ರ ಅಂತ ಹೇಳಿ. ಈ ಸಮುದ್ರದಲ್ಲಿ ಬೇರೆ ಬೇರೆ ನಮೂನೆಯ ಸಮುದ್ರಗಳಿವೆ. ಹಾಲಿನ ಸಮುದ್ರ ಇದೆ, ನೀರಿನ ಸಮುದ್ರ ಇದೆ, ಜಲ ಸಮುದ್ರ ಎಂಬ ಅರ್ಥ. ನೀರಿನ ಸಮುದ್ರ ಪಯಃಪಯೋಧಿ ಅಂತ. ಪಯಸ್ ಅಂತ ಹೇಳೋದಕ್ಕೆ ಹಾಲು ಎಂಬ ಅರ್ಥವೂ ಇದೆ, ಪಯಃಪಯೋಧಿ ಅಂತ ಹೇಳೋದಕ್ಕೆ ಕ್ಷೀರ ಸಮುದ್ರ ಎಂಬ ಅರ್ಥ ಕೂಡ ಆಗ್ತದೆ. ಪಯಃ ಅಂತ ಹೇಳಿದ್ರೆ ನೀರು ಅಂತಲೂ ಇದೆ, ಹಾಲು ಅಂತಲೂ ಅರ್ಥ ಇದೆ. ಆದ್ದರಿಂದ ಪಯಃಪಯೋಧಿ ಅಂತ. ಈ ಸಮುದ್ರಗಳಲ್ಲಿ ನಾನಾ ತರದ ಸಮುದ್ರ ಇದೆ. ಏಳು ಕಡಲು ಅಂತ ಹೇಳಿ ತುಳು ಪಾಠದನಗಳಲ್ಲೆಲ್ಲ ಏಳು ಕಡಲು ಅಂತ ಬರ್ತದೆ. ಅದರಲ್ಲಿ ಉಪ್ಪು ನೀರಿನ ಕಡಲು ಬೇರೆ, ಸಿಹಿ ನೀರಿನ ಕಡಲು ಬೇರೆ, ಸಪ್ಪೆ ನೀರಿನ ಕಡಲು ಬೇರೆ, ಹಾಲಿನ ಕಡಲು ಬೇರೆ, ಹೀಗೆ ಬೇರೆ ಬೇರೆ ಕಡಲುಗಳನ್ನು ಪಾಠದನಗಳಲ್ಲಿ ವರ್ಣನೆ ಮಾಡಿದಂತಹದ್ದುಂಟು. ಇರಲಿ, ಏನೇ ಇರಲಿ, ಅಂತೂ ಪಯೋಧಿ, ಪಯೋಧಿ ಅಂತ ಹೇಳಿದ್ರೆ ಸಮುದ್ರ ಅಂತಲೇ ಅರ್ಥ. ಪಯಃಪಯೋಧಿ, ಹಾಲಿನ ಸಮುದ್ರ ಎಂಬ ಅರ್ಥ. ಪಯಃಪೂರ ಅಂದ್ರೆ ಹಾಲಿನ ಪ್ರವಾಹ ಎಂಬ ಅರ್ಥ. ಆಮೇಲೆ ಪಯಃಪ್ರಧಾನ, ಪಯಃಪ್ರವಾಹ, ಹಾಲಿನ ಪ್ರವಾಹ ಅಂತ ಹೇಳುವಂತಹ ಅರ್ಥ. ನೀರು ಎಂಬುವ ಆಗಬಹುದು. ಆಮೇಲೆ ವಯಃಪರಿಣತ, ವಯಸ್ಸಿನಿಂದಾಗಿ ಪರಿಣತನಾದವನು ಅಂದ್ರೆ ತುಂಬಿದ ಆಯುಸ್ಸಿನವನು
ಅಂಬ ಅಂದ್ರೆ ಹಿರಿಯ ಎಂಬ ಅರ್ಥ. ವಯಸ್ಸಿನಲ್ಲಿ ಪರಿಣತಿಯನ್ನು ಹೊಂದಿದವನು, ವಯಸ್ಸಿನಲ್ಲಿ ಹಿರಿಯ ಎಂಬ ಅರ್ಥ. ವಯ ಪರಿಣತಿ ಅಂದ್ರೆ ವಯಸ್ಸಿನಲ್ಲಿ ಬಂದಂತಹ ಹಿರಿತನ ಎಂಬ ಅರ್ಥ. ವಯ ಪ್ರಾಪ್ತ ಅಂದ್ರೆ ಇದಕ್ಕೆ ಪ್ರಾಯಕ್ಕೆ ಬಂದವನು, ವಯಸ್ಸಿಗೆ ಬಂದವನು ಎಂಬ ಅರ್ಥ. ವಯ ಪ್ರಾಪ್ತ ಅಂತ ಹೇಳಿದ್ರೆ ವಯ ಪ್ರಾಪ್ತೆ ಅದೇ ಸ್ತ್ರೀಲಿಂಗ. ವಯ ಪ್ರಾಪ್ತಿ ಅಂದ್ರೆ ವಯಸ್ಸು ಪ್ರಾಪ್ತಿ ಆಗುವುದು ಉಂಟಾಗುವುದು ಎಂಬ ಅರ್ಥ. ಆಮೇಲೆ ಶಿರಃಪ್ರಧಾನಿ, ಶಿರಃಪ್ರಧಾನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನು ಶಿರಃಪ್ರಧಾನಿ ಎಂಬುದಾಗಿ ಹೇಳುವಂತಹದ್ದು. ಶಿರಃಪ್ರಧಾನಿ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಯಾವುದು ಕವಿರ ರಾಘವಾಂಕನ ಕಾವ್ಯದಿಂದಲೋ ಯಾವುದಿಂದಲೋ ಯಾವುದು ಹಳೆಯ ಕೃತಿಯಿಂದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶಿರಃಪ್ರಧಾನಿಯೇ ಮೊದಲಾದಂತಹ ನಾವೀಗ ಮುಖ್ಯಮಂತ್ರಿ ಅಂತ ಹೇಳ್ತೇವೆ, ಪ್ರಧಾನಮಂತ್ರಿ ಅಂತ ಹೇಳ್ತೇವೆ. ಆ ಅರ್ಥದಲ್ಲಿ ಶಿರಃಪ್ರಧಾನಿ ಎಂಬಂತಹದ್ದನ್ನು ಹೇಳಿದಂತಹದ್ದು. ಹಾಗೆ ಶಿರಃಪ್ರಹರಣ, ಶಿರಃಪ್ರಹರಣ ಅಂದ್ರೆ ತಲೆಯ ಮೇಲೆ ಹೊಡೆಯುವುದು ಎಂಬ ಅರ್ಥ ಶಿರಃಪ್ರಹರಣ. ಆಮೇಲೆ ಬಹಿಃಪುರ, ಹೊರಪುರ ಎಂಬ ಅರ್ಥ. ಬಹಿಃಪುಷ್ಕರ ಈ ತರದ್ದು, ಬಹಿಃಪುಷ್ಕರ ಈ ತರದ ಅನೇಕ. ಇನ್ನು ಅಂತಃಪರಿಧಿ, ಬಹಿಃಪರಿಧಿ ಅಂತ ಹೇಳಿ ಈಗ ಎರಡು ವೃತ್ತಗಳಿವೆ ಅಂತ ಇಟ್ಕೊಳ್ಳಿ, ಎರಡು ವೃತ್ತಗಳು, ಅದರಲ್ಲಿ ಒಂದು ಅಂತಃಪರಿಧಿ, ಒಂದು ಬಹಿಃಪರಿಧಿ, ಅಥವಾ ಒಂದು ಬಳೆ ಇದೆ ಅಂತ ಇಟ್ಕೊಳ್ಳಿ. ಆ ಬಳೆಯ ಒಳಗಿನ ವೃತ್ತ ಏನಿದೆ ಅದು ಅಂತಃಪರಿಧಿ ಆಗ್ತದೆ, ಹೊರಗಿನ ವೃತ್ತ ಏನಿದೆ ಅದು ಬಹಿಃಪರಿಧಿ ಆಗ್ತದೆ. ಈಗ ಅಂತಃಪರಿಧಿ ಎಂಬಲ್ಲಿಯೂ ಅಂತಃ ವಿಸರ್ಗ ಆದ್ಮೇಲೆ ಪಕಾರ ಬಂದಿದೆ, ಬಹಿಃಪರಿಧಿ ಎಂಬಲ್ಲಿಯೂ ವಿಸರ್ಗ ಆದ್ಮೇಲೆ ಪಕಾರ ಬಂದಿದೆ. ಇವೆಲ್ಲವೂ ಉಪಧ್ಮಾನೀಯಗಳು. ಅದರಿಂದ ಉಪಧ್ಮಾನೀಯ ಬಳಕೆಯಲ್ಲಿ ಇದೆಯೋ ಎಂಬುದಕ್ಕೆ ಇವೆಲ್ಲ ಉದಾಹರಣೆಗಳು. ಬರುವ ವಾರದ ಉದಾಹರಣೆಗಳನ್ನು ಕೊಡೋಣ ಎಂಬುದಾಗಿ ನಾನು ಹೇಳಿದ್ದೆ. ಹೇಳಿದ ಪ್ರಕಾರ ಕೆಲವನ್ನು ಪಟ್ಟಿ ಮಾಡಿಕೊಟ್ಟಿದ್ದೇನೆ. ತುಂಬಾ ಇಂತಹ ಉದಾಹರಣೆಗಳನ್ನು ತಿಳಿದುಕೊಳ್ಳಬಹುದು ಎಂಬಂತಹ ಒಂದು ಸೂಚನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಕೊಡುವುದಕ್ಕೆ ಸಂತೋಷ ಪಡ್ತೇನೆ. ನಾನು ಬೇರೆ ಮನೆಗೆ ಸಂಬಂಧಿಸಿದಂತಹ ಒಂದು ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರಿಂದ ನಿಮ್ಮ ಜೊತೆಗೆ ಪೂರ್ತಿ ಹೊತ್ತು ಇರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹದ್ದನ್ನು ಹೇಳಿ ನಾನು ವಿರಮಿಸ್ತೇನೆ. ಇಷ್ಟು ಅವಕಾಶ ದೊರೆತದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದು ಇಲ್ಲಿ ಇದರಲ್ಲಿ ಈ ವಿಷಯದಲ್ಲಿ ಸಂಶಯ ಇದ್ರೆ ಈಗ ಏನಾದ್ರೂ ಕೇಳ್ಬೋದು. ಸಾತ್ವಿಕ್ ಅಥವಾ ಶರತ್ ಇನಿಯ ವಿಷಯದಲ್ಲಿ ಆ ಕೇಳಿದವರು, ಪ್ರಶ್ನೆ ಕೇಳಿದವರು ಇದನ್ನು ಕೇಳಿದ್ದಾರೋ ಗೊತ್ತಿಲ್ಲ, ಅವರಿಗೆ ಸಮಾಧಾನ ಆಯ್ತು ಎಂಬಂತಹದ್ದು ಗೊತ್ತಾಗ್ಲಿಲ್ಲ. ಅವರು ಈ ದಿನ ಬಂದಿಲ್ಲ ಸರ್? ಈ ದಿನ ಬಂದಿಲ್ವಾ? ಆದ್ರೂ ಹೇಗೆ, ಆದ್ರೂ ಉತ್ತರ ಸ್ಪಷ್ಟವಾಗಿಯೇ ಇತ್ತು, ಹಾಗಾಗಿ ಬಹುಶಃ ಪರಿಹಾರ ಆಯ್ತು ಅಂತ ಕಾಣ್ತದೆ ಸಂದೇಹ. ಒಬ್ರಿಗೆ ಪ್ರಯೋಜನ ಅಂತಲ್ಲ, ಕೇಳಿದವರಿಗೆ ಪ್ರಯೋಜನ ಅಂತಲ್ಲ, ಎಲ್ರಿಗೂ ಪ್ರಯೋಜನ ಆಗ್ತದೆ. ಈಗ ನಾನು ಇಷ್ಟು ವಿಸ್ತಾರವಾಗಿ ಅಂತಹ ಉದಾಹರಣೆಗಳನ್ನು ನೋಡಿದ ಹಾಗಾಯ್ತು. ಅದರಲ್ಲಿ ದಿಕ್ವಾಮೂಲ್ಯ ಉಪಧ್ಮಾನೀಯಗಳ ಬಗ್ಗೆ ಬೇರೆ ಏನಾದ್ರೂ ನೋಡುವುದ್ರೆ, ಈಗ ತಪಃ ಪ್ರಭಾವ ಅಂತ ಇದೆ, ಅಲ್ಲಿ ಪಕಾರ ಅಲ್ಲ ಪ್ರ ಎಂಬುದು ಬಂದಿದೆಯಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಬಹುದು ತಪಃ ಪ್ರಭಾವ ಎಂಬಲ್ಲಿ. ಆದ್ರೂ ಪ್ರಭಾವ ಎಂಬಲ್ಲಿ ಮೊದಲಿಗೆ ಬರುವಂತಹದ್ದು ಪಕಾರ, ಮತ್ತೆ ರೇಪ ಬರುವಂತಹದ್ದು ಪ್ರಕಾರ, ಪ್ರಭಾವ ತಪಃ ಪ್ರಭಾವ ಎಂಬಲ್ಲಿ. ಹೀಗೆ ಈ ಸಮಸ್ಯೆ ಸಂದೇಹಾರಿಗಾದ್ರೂ ಬಂದಿದ್ರೆ ಅದಕ್ಕೂ ಪಕಾರ ಮೊದಲಿಗೆ ಬರುವುದರಿಂದ ಅಲ್ಲಿ ಉಪಧ್ಮಾನೀಯವೇ ಇದೆ ಅಂತ ಹೇಳಬಹುದು. ಬೇರೆ ಏನಾದ್ರೂ ಸಂದೇಹಗಳಿವೆಯಾ? ಸಂಸ್ಕೃತದಲ್ಲಿ ಪಾಣಿನಿಯ ಸೂತ್ರ ಇದೆ ಅಂತೆ, ಅಹ್ ಕ ಪೌಚ. ಇದು ಜಿಹ್ವಾಮೂಲಿಯ ಉಪಧ್ಮಾನೀಯಗಳಿಗೆ ಸಂಬಂಧಿಸಿದಂತಹ ಸೂತ್ರ. ಅದಕ್ಕೆ ಸಿದ್ಧಾಂತಭೂಮಿಯ ಮೊದಲಾದಂತಹ ಗ್ರಂಥಗಳಲ್ಲಿ ವಿವರ ಮತ್ತೆ ಉದಾಹರಣೆ ಇತ್ಯಾದಿಗಳನ್ನು ಕೊಡಲಾಗಿದೆ ಎಂಬುದಾಗಿ ಸಂಸ್ಕೃತ ಬಲ್ಲವರು ಹೇಳ್ತಾರೆ.
ಈ ವಿಷಯಗಳಲ್ಲಿ ಸ್ಪಷ್ಟ ಆಯ್ತು ಅಂತ ಆದ್ರೆ ನಾನು ನಿಮ್ಮ ಒಪ್ಪಿಗೆ ಅಂತದ್ದು ವಿರಮಿಸ್ತೇನೆ. ಸರಿ, ಸ್ಪಷ್ಟ ಆಯ್ತು. ಹಾ, ನಮಸ್ಕಾರ. ನೀವು ಮುಂದುವರಿಸಿ ದಾಡಿಮಮ ಕುಮಾಂಡಂ ಮತ್ತು ಅದರ ಮುಂದಿನ ಸೂತ್ರಗಳನ್ನು ನೋಡಿ, ಮತ್ತೆ ಬರುವ ವಾರದಲ್ಲಿ ಸಂಜೆಯಲ್ಲಿ ನಾನು ಸಿಗ್ತೇನೆ, ನೋಡೋಣ. ನಮಸ್ಕಾರ. ನಮಸ್ಕಾರ, ನಾನು ಶರತ್ ಭಟ್ ಶ್ರೀರಾಜೆ. ಇವತ್ತಿನ ಸೂತ್ರ ಮತ್ತೆ ರಳದ ಬಗ್ಗೆ ಇದೆ. ಈಗ ಹಿಂದೆ ಕೆಲವು ಸೂತ್ರಗಳಲ್ಲಿ ಅದನ್ನು ಸ್ಪಷ್ಟವಾದ ಪಡಿಸ್ತಾ ಬಂದ ಒಂದೊಂದಾಗಿ. ಮೊದಲೇದಾಗಿ ಏನ್ ಹೇಳಿದ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಈ ರಳ ಕುಳ ಕ್ಷಳ ಅಂತೆಲ್ಲ ಇದೆ ಅಂತೆಲ್ಲ ಹೇಳಿದೆ. ಇದನ್ನೆಲ್ಲ ಕಳೆದ ಎರಡು ವಾರಗಳಲ್ಲಿ ನಾವು ತುಂಬಾ ವಿವರವಾಗಿ ಹೇಳಿದ್ರಿಂದ ಅದು ಸ್ಪಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ದಾನೆ ಅವನು. ಅದು ಇದೆ ಅಂತಲೂ ಹೇಳಿದ, ಆ ಮೂರು ಸಂಜ್ಞೆಗಳಿದೆ ಅಂತಲೂ ಹೇಳಿದ. ರಳ ಕುಳ ಕ್ಷಳ ಅಂತ ಮೂರು ಸಂಜ್ಞೆಗಳಿದೆ, ಹಾಗೆ ಎರಡು ತರದ ರಾಗಳಿದೆ, ರೇಫಾ ಅಂತ ಒಂದಿದೆ, ಕನ್ನಡದ ರಕಾರ ಅಂತ ಒಂದಿದೆ, ಹೀಗೆಲ್ಲ ಹೇಳಿದ. ಆ ರಳ ಕುಳ ಕ್ಷಳದ ಬಗ್ಗೆ ಮತ್ತಷ್ಟು ಅದರ ಪ್ರಾಸದಲ್ಲಿ ಅದು ಬಂದಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದ್ದ ಮುಂಚೆ. ಕಳೆದ ವಾರದಲ್ಲಿ ಯಮಕ ಮತ್ತೆ ವರ್ಣಾವೃತ್ತಿ ಅನ್ನುವ ಅಲಂಕಾರಗಳಲ್ಲಿ, ಅಂದ್ರೆ ಅನುಪ್ರಾಸ, ಯಮಕ ಅನುಪ್ರಾಸ ಮತ್ತೆ ಆದಿಪ್ರಾಸ ಇಂತಹ ಅಲಂಕಾರಗಳಲ್ಲಿ ಎಲ್ಲ ಈ ರಳಕುಳಕ್ಷರಗಳು ಬಂದ್ರೆ ಯಾವ ನಿಯಮವನ್ನು ಪಾಲಿಸಬೇಕು ಅಂತೆಲ್ಲವೂ ಹೇಳಿದ್ದ. ಮತ್ತೆ ಅದರ ಉಚ್ಚಾರಣೆಯ ಸ್ಥಾನ ಯಾವುದು, ಅದು ಹೇಗೆ ಉತ್ಪತ್ತಿ ಆಗ್ತದೆ ನಮ್ಮ ಕಂಠದಲ್ಲಿ ಅನ್ನೋದನ್ನು ಕೂಡ ಅವನು ವಿವರಿಸಿ ಹೇಳಿದ್ದ. ಡಕಾರವನ್ನು ಬೆಟ್ಟಿತ್ತಾಗಿ ಉಚ್ಚರಿಸಿ ವಿಷಯವನ್ನೇ ಮುಂದುವರಿಸ್ತಾನೆ. ನೀವು ಗಮನಿಸಿರ್ಬಹುದಾದ ಏನು ಅಂತ ಹೇಳಿದ್ರೆ, ಇದಕ್ಕೆ ಬಹಳಷ್ಟು ಸೂತ್ರಗಳನ್ನು ಕೊಟ್ಟಿದ್ದಾನೆ. ಒಂದು 10-12-15 ಸೂತ್ರಗಳು ಬಹುಶಃ ಈ ರಳದ ವಿಚಾರಕ್ಕೆ ಕೊಟ್ಟಿದ್ದಾನೆ. ಇದಕ್ಕೆ ಪೂರಕವಾಗಿ ನಾವು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಹಿನ್ನೆಲೆಗಳನ್ನು ಇದೇ ಸಂದರ್ಭದಲ್ಲಿ ಹೇಳ್ಬೋದು ಅಂತ ಕಾಣ್ತದೆ. ಏನು ಅಂತ ಹೇಳಿದ್ರೆ, ನಾವು ಆರಂಭದಿಂದಲೂ ಹೇಳದೇ ಇದ್ದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಕೇಶಿರಾಜ ಈ ವ್ಯಾಕರಣವನ್ನು ಬರೆಯುವಾಗ ಆಗಿನ ಸಂದರ್ಭ, ಅವನ ಮೇಲೆ ಆದ ಪ್ರಭಾವ, ಇದನ್ನೆಲ್ಲ ಒಂದು ಚೂರು ನೋಡಬಹುದು ಅಂತ ಕಾಣ್ತದೆ. ಮೂಲ ಎಲ್ಲವೂ ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳಿದ್ರೆ, ಸಂಸ್ಕೃತದಿಂದ ಶುರುವಾಗ್ತದೆ. ಸಂಸ್ಕೃತದಲ್ಲಿ ವ್ಯಾಕರಣ ಅನ್ನೋದು ಎಲ್ಲಿಯೋ ಒಂದು ಮೂಲೆಯಲ್ಲಿ ಇಡಬೇಕಾದಂತಹ ಒಂದು ಸಣ್ಣ ವಸ್ತು ಎಂಬ ಭಾವ ಯಾರಿಗೂ ಇಲ್ಲ. ಅದೊಂದು ಬಹಳ ದೊಡ್ಡದಾದ ಶಾಸ್ತ್ರ, ಅದರಲ್ಲಿ ಬಹಳ ಬುದ್ಧಿವಂತರು, ಮಹಾ ಪಂಡಿತರು, ಮಹಾ ಮೇಧಾವಿಗಳು ವಿದ್ವಾಂಸರು ಹೇಳುವ ಪ್ರಕಾರ 1000ಕ್ಕೂ ಹೆಚ್ಚು ವ್ಯಾಕರಣ ಗ್ರಂಥಗಳು ಸಂಸ್ಕೃತದಲ್ಲಿ ಬಂದಿದೆ ಅಂತೆ. ಅದರಲ್ಲಿಯೂ ಅವನಿಗಿಂತ ಮೊದಲು ಒಂದು 8-10 ಜನ ದೊಡ್ಡ ದೊಡ್ಡ ವ್ಯಾಕರಣ ತಜ್ಞರ ಹೆಸರನ್ನೆಲ್ಲ ಅವನು ಕೂಡ ಹೇಳಿದ್ದಾನೆ, ಉದ್ಧರಿಸಿ ಹೇಳಿದ್ದಾನೆ. ಆದ್ರೆ ಪಾಣಿನಿಯದ್ದು ವಿಶ್ವ ಪ್ರಸಿದ್ಧವಾದ ಹೆಸರು. ಸಾಧಾರಣ ಅವನೊಬ್ಬ ಮಹಾಮೇಧಾವಿ, ಅಷ್ಟು ತರ್ಕಬದ್ಧವಾಗಿ, ಅಷ್ಟು ವೈಜ್ಞಾನಿಕ ಅಂತ ಅನ್ನಿಸುವ ಹಾಗೆ ವ್ಯಾಕರಣದ ನಿರೂಪಣೆ ಮಾಡಿದ್ದಾನೆ ಅಂತಲ್ಲ, ಬರೀ ಭಾರತೀಯರು ಹೆಮ್ಮೆಯಿಂದ ಹೇಳಿಕೊಳ್ಳುವುದಲ್ಲ, ವಿಶ್ವದ ಬೇರೆ ದೇಶಗಳ ಪಂಡಿತರು ಕೂಡ ಅದನ್ನು ಒಪ್ಪಿ ಅವನಿಗೆ ಒಂದು ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಪಾಣಿನಿ ಅಷ್ಟಾಧ್ಯಾಯಿ ಬಂತು. ಅದಾದ್ಮೇಲೆ ಅದಕ್ಕೆ ವರರುಚಿ ಅನ್ನೋನು ವಾರ್ತಿಕಗಳು ಅಂತ ಬರ್ದ. ಅದೊಂದು ಟಿಪ್ಪಣಿಯ ಹಾಗೆ ಅಂತ ಇಟ್ಕೊಳ್ಬಹುದು. ಅದರಲ್ಲಿ ಬಿಟ್ಟು ಹೋದ ಕೆಲವು ವಿಷಯಗಳು, ಅದಕ್ಕೆ ಪೂರಕವಾದ ವಿಷಯಗಳು ಇದನ್ನೆಲ್ಲ ಸೇರಿಸುವ ಪ್ರಯತ್ನವಾಗಿ ಅವನು ಬರ್ದ. ಅದಾದ್ಮೇಲೆ ಪತಂಜಲಿ ಅಂತ ಇನ್ನೊಬ್ಬ ಮಹಾಪಂಡಿತ ಬಂದು ಮಹಾಭಾಷ್ಯ ಅಂತ ಒಂದು ಪುಸ್ತಕ ಬರ್ದ. ಅದು ಹೆಸರೇ ಹೇಳುವಾಗೆ ಭಾಷ್ಯ ಅಂದ್ರೆ ಪಾಣಿನಿಯ ವ್ಯಾಕರಣಕ್ಕೆ ವ್ಯಾಖ್ಯಾನದ ರೂಪದಲ್ಲಿ ಬಹಳ ವಿಸ್ತಾರವಾಗಿ ಅದರ ಎಲ್ಲ ಅಂಶಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಬರ್ದ. ಹಾಗಾಗಿ ಸಂಸ್ಕೃತದಲ್ಲಿ ಈ ಪತಂಜಲಿಯ ಮಾತೇ ಕೊನೆಯ ಮಾತು ಅನ್ನುವ ಒಂದು ಕೀರ್ತಿ ನೆಗಳತೆ ಅವನಿಗೆ ಇದೆ. ಈ ಅಷ್ಟಾಧ್ಯಾಯಿ ಅಂತ ಹೇಳಿದೆ ಅಲ್ಲ ಪಾಣಿನಿ, ಇದರಲ್ಲಿ ಸುಮಾರು 4,000 ಸೂತ್ರಗಳನ್ನು ಅವನು ಕೊಟ್ಟಿದ್ದಾನೆ. ಹಾಗಾಗಿ ಅದೆಷ್ಟು ಸಮಗ್ರವಾಗಿದೆ, ಅದನ್ನು ಅವನು ಎಷ್ಟೆಲ್ಲ ತಾಂತ್ರಿಕ ವಿಷಯಗಳನ್ನು ಅದರಲ್ಲಿ ನಿರ್ವಹಿಸಿದ್ದಾನೆ, ಅದಕ್ಕೆ ಎಷ್ಟು ತರ್ಕಬದ್ಧವಾದ ನಿರೂಪಣೆಯನ್ನು ಕೊಟ್ಟಿದ್ದಾನೆ ಅನ್ನೋದೆಲ್ಲ ಬಹಳ ಸ್ತುತಿಗೆ ಪಾತ್ರ ಆಗಿದೆ. ಹೀಗೆ ಸಂಸ್ಕೃತದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ವ್ಯಾಕರಣ ಬೆಳೆದಿತ್ತು. ಎಲ್ಲಿಯೋ ಒಂದು ಮೂಲೆಯಲ್ಲಿ ಇರುವಂತಹ ವಿಷಯವಾಗಿ ಅದು ಇರಲಿಲ್ಲ. ಅದೊಂದು ಬಹಳ ಮುಖ್ಯ ವಿಷಯವಾಗಿ, ಅದರಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು ಭಾಗವಹಿಸುವ
ಕನ್ನಡದಲ್ಲಿ ಈ ನಮ್ಮ ಕೇಶಿರಾಜ ಶಬ್ದಮಣಿ ದರ್ಪಣ ಬರದಲ್ಲಿ ಅವನಿಗಿಂತಲೂ ಮೊದಲು ನಾಗವರ್ಮ ಅಂತ ಇನ್ನೊಬ್ಬ ಬಂದಿದ್ದ. ನಾಗವರ್ಮ ಅನ್ನೋ ಹೆಸರಿನವರು ಸುಮಾರು ಜನ ಇದ್ದಾರೆ. ಇಬ್ರು ನಾಗವರ್ಮರು ಪ್ರಸಿದ್ಧ, ಮೊದಲನೇ ನಾಗವರ್ಮ, ಎರಡನೇ ನಾಗವರ್ಮ ಅಂತ. ಈ ನಾಗವರ್ಮ ಅವಲೋಕನ ಮಾಡುವಂತಹ ಕೃತಿ, ಅಂದ್ರೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೃತಿ. ಅದು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೃತಿ ಆದ್ರೂ ಅದರ ಮೊದಲ ಭಾಗ ವ್ಯಾಕರಣಕ್ಕೆ ಮೀಸಲಾಗಿ ಇಟ್ಟಿದ್ದಾನೆ. ಅದಕ್ಕೆ ಶಬ್ದ ಸ್ಮೃತಿ ಅಂತ ಹೇಳುದು. ಹಾಗಾಗಿ ಆ ಶಬ್ದ ಸ್ಮೃತಿಯನ್ನೇ ಬೇರೆ ತೆಗೆದು ಅದನ್ನೇ ಒಂದು ಸ್ವತಂತ್ರ ಪುಸ್ತಕ ಅನ್ನುವ ಹಾಗೆ ಕೂಡ ಕೆಲವರು ಪ್ರಕಟ ಮಾಡಿದ್ದು ಉಂಟು. ಆದ್ರೆ ಆ ಶಬ್ದ ಸ್ಮೃತಿ ಅನ್ನೋದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಭಾಗ. ಯಾವುದರಲ್ಲಿ? ಕಾವ್ಯಾವಲೋಕನ ಎಂಬ ಕಾವ್ಯ ಮೀಮಾಂಸೆಯ ಗ್ರಂಥದಲ್ಲಿ ಮೊದಲ ಅಧ್ಯಾಯವಾಗಿ ಶಬ್ದ ಸ್ಮೃತಿ ಅಂತ ಒಂದು ಭಾಗ ಬಂದಿದೆ. ಆ ಶಬ್ದ ಸ್ಮೃತಿಗೆ ನಮ್ಮ ನಾಗವರ್ಮನಿಗೆ ಸಂಸ್ಕೃತದ ಮಾದರಿಯೇ ಅವನಿಗೆ ಕಂಡದ್ದು. ಅದು ಯಾವುದೇ ಕಾಲದಲ್ಲಿ ಆದ್ರೂ ಹಾಗೆ. ಈಗ ನಾವು ಈಗ ಉದಾಹರಣೆಗೆ ನನ್ನ ಹತ್ರ ನೀವು ಒಂದು ಎಂಜಿನಿಯರಿಂಗ್ ಸಂಬಂಧಪಟ್ಟಂತ ಒಂದು ಪುಸ್ತಕ ಬರ್ಕೊಡಿ ಅಂತ ಹೇಳಿದ್ರೆ ನಾನೇನ್ ಮಾಡ್ತೇನೆ? ಎಂಜಿನಿಯರಿಂಗಿಗೆ ಸಂಬಂಧಪಟ್ಟ ಈಗಾಗಲೇ ಯಾವ ಪುಸ್ತಕಗಳು ಬಂದಿದೆ ಅಂತ ಒಂದ್ಸರ್ತಿ ನೋಡಿ ಹೇಗೆ ಬರೀಬಹುದು ಅಂತ ಒಂದು ಸಾಧಾರಣವಾಗಿ ಅದರ ಒಂದು ನಕಾಶೆಯನ್ನು ನಾನು ರೂಪಿಸಿಕೊಳ್ತೇನೆ. ಅದರ ಒಂದು ಅಸ್ಥಿಪಂಜರ ಸಾಧಾರಣವಾಗಿ ಒಂದು ಎಂಜಿನಿಯರಿಂಗ್, ಈಗ ಒಂದು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅಂತ ಹೇಳಿದ್ರೆ ಅದರದೊಂದು ಅಂತ ಒಂದು ನಾಲ್ಕೈದು ಪುಸ್ತಕಗಳನ್ನು ನೋಡಿ ಸಾಧಾರಣವಾಗಿ ಈ ರೀತಿಯಲ್ಲಿ ಬರೀಬಹುದು, ಈ ರೀತಿಯಲ್ಲಿ ವಿಷಯಗಳು, ಇಂತಹ ವಿಷಯಗಳೆಲ್ಲ ಇದರಲ್ಲಿ ಬರಬೇಕು, ಇಂತಹ ಪಾರಿಭಾಷಿಕ ಪದಗಳು ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಅದರಲ್ಲಿ ಬರಬೇಕು ಅಂತೆಲ್ಲ ನಾವು ಸಾಧಾರಣವಾಗಿ ಮಾದರಿಯಾಗಿ ಇಟ್ಕೊಳ್ತೇವೆ. ಹಾಗೆ ನಮ್ಗೆ ಈಗ ಇಂಗ್ಲಿಷ್ ಇದ್ದಾಗ ಆಗಿನ ಕಾಲದವರಿಗೆ ಏನಿತ್ತು? ಸಂಸ್ಕೃತ ಇತ್ತು. ಸಂಸ್ಕೃತದಲ್ಲಿ ಇದು ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೆದು ಸಾವಿರಾರು ನೂರಾರು ಗ್ರಂಥಗಳು ಬಂದು ನೂರಾರು ಮೇಧಾವಿಗಳೆಲ್ಲ ಬಂದದ್ರಿಂದ ಈ ನಾಗವರ್ಮನು ಸಹಜವಾಗಿ ಸಂಸ್ಕೃತದಿಂದ ಪ್ರೇರಣೆಯನ್ನು ಪಡ್ಕೊಂಡ. ಹಾಗಾಗಿ ಅವನಿಗೆ ಮಾದರಿಯಾಗಿ ಸಂಸ್ಕೃತ ವ್ಯಾಕರಣದ ಪುಸ್ತಕಗಳು ಸಿಕ್ಕಿದವು. ಅದನ್ನು ಮಾದರಿಯಾಗಿ ಇಟ್ಕೊಂಡು ಅದನ್ನು ಒಂದು ಹಿನ್ನೆಲೆಯಾಗಿ ಇಟ್ಕೊಂಡು ಸಾಧಾರಣ ಈ ರೀತಿಯಲ್ಲಿ ನಿರೂಪಣೆ ಮಾಡಬಹುದು. ಒಂದು ವ್ಯಾಕರಣ ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿ ಇಂತಿಂತ ವಿಷಯಗಳೆಲ್ಲ ಬರಬೇಕು, ಮೊದಲನೇ ಅಧ್ಯಾಯ ಇದು, ಎರಡನೇ ಅಧ್ಯಾಯ ಇದು, ಅದಾದ್ಮೇಲೆ ಈ ವಿಷಯ ಬರಬೇಕು, ಈ ರೀತಿಯ ವಿಷಯಗಳನ್ನೆಲ್ಲ ಅವನು ಸಂಸ್ಕೃತದಿಂದ ಪಡೆದುಕೊಂಡ ಅಂತ ನಾವು ಹೇಳಬಹುದು. ಸಂಸ್ಕೃತದ ಸ್ಫೂರ್ತಿ ಅವನಿಗೆ ಒದಗಿ ಬಂತು. ಇನ್ನೊಂದು ಕಾತಂತ್ರ ವ್ಯಾಕರಣ ಅಂತ ಒಂದು ವ್ಯಾಕರಣ ಪುಸ್ತಕ ಬಂತು. ಅದನ್ನು ಶರ್ವವರ್ಮ ಅನ್ನುವನು ಬರೆದ. ನಾಗವರ್ಮನೆ ಹೆಮ್ಮೆಯಿಂದ ತನ್ನನ್ನು ತಾನೇ ಅಭಿನವ ಶರ್ವವರ್ಮ ಅಂತೆಲ್ಲ ಹೇಳಿಕೊಂಡಿದ್ದಾನೆ. ಆ ಶರ್ವವರ್ಮ ಅನ್ನುವನು ಬರೆದ ಕಾತಂತ್ರ ವ್ಯಾಕರಣ ಅನ್ನುವುದೇ ಈ ನಾಗವರ್ಮನಿಗೆ ದೊಡ್ಡ ಸ್ಫೂರ್ತಿ ಆಯಿತು ಅಥವಾ ಮಾದರಿ ಆಯಿತು. ಈ ನಾಗವರ್ಮನ ವಿಷಯ ಏನ್ ಮಾಡಿದ್ದಾನೆ, ಅದರಲ್ಲಿ ಸಂಕ್ಷಿಪ್ತವಾಗಿ ವ್ಯಾಕರಣದ ವಿಷಯಗಳನ್ನೆಲ್ಲ ಹೇಳಿದ್ದಾನೆ. ಅವನು ಸಂಕ್ಷಿಪ್ತವಾಗಿ ಹೇಳಿದ್ದು ಸಾಕಾಗುವುದಿಲ್ಲ, ಅದು ಉಪಯುಕ್ತ ಆಗಬೇಕು ಅಂತಾದ್ರೆ ಅದರಲ್ಲಿರುವ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ದೊಡ್ಡ ಮಾಡಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ಅದಕ್ಕೆ ಮತ್ತಷ್ಟು ವಿಷಯಗಳನ್ನು ಸೇರಿಸಿ ಪೂರಕ ಅಂಶಗಳನ್ನೆಲ್ಲ ಒಟ್ಟು ಮಾಡಿ ಅದನ್ನು ತುಂಬಾ ಸಮಗ್ರವಾಗಿ ಬರುವ ಹಾಗೆ ಹೇಳಬೇಕು ಅಂತ ಬಹುಶಃ ಕೇಶಿರಾಜನ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ಅವನು ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ನಾಗವರ್ಮ ಹೇಳಿದ್ದನ್ನೇ ಇಟ್ಟುಕೊಂಡು ಅದನ್ನೇ ಸ್ವಲ್ಪ ವಿಸ್ತಾರ ಮಾಡಿ ದೊಡ್ಡ ಮಾಡಿ ಅದರಲ್ಲಿ ಬಿಟ್ಟು ಹೋಗಿರುವ ಅಂಶಗಳನ್ನು ಸೇರಿಸಿ ಅದಕ್ಕೆ ಉದಾಹರಣೆಗಳನ್ನು ಸೇರಿಸಿ ಅದಕ್ಕೆ ಮತ್ತಷ್ಟು ಹಾಗಾಗಿ ನೀವು ಕಾತಂತ್ರ ವ್ಯಾಕರಣದ ಟೇಬಲ್ ಆಫ್ ಕಂಟೆಂಟ್ಸ್ ಅಂದ್ರೆ ಪರಿವಿಡಿಯನ್ನು ನೋಡಿದ್ರೆ, ನಾಗವರ್ಮನ ಶಬ್ದ ಸ್ಮೃತಿಯ ಪರಿವಿಡಿಯನ್ನು ನೋಡಿದ್ರೆ ಅದು ಒಂದೇ ರೀತಿ ಕಾಣ್ತದೆ. ಅಂದ್ರೆ ಅವನು ಅದೇ ವಿಷಯಗಳನ್ನೆಲ್ಲ ಎತ್ತಿಕೊಂಡಿದ್ದಾನೆ ಅಂತ. ನಾಗವರ್ಮನ ಕೃತಿಯ ಪರಿವಿಡಿಯನ್ನು, ಶಬ್ದಮಣಿ ದರ್ಪಣದ ಪರಿವಿಡಿಯನ್ನು ನೋಡಿದ್ರೆ ಇವನು ಅದನ್ನು ನೋಡಿಯೇ ಇದನ್ನು ರಚಿಸಿದ್ದಾನೆ ಅಂತ ನಮ್ಗೆ ಸಾಧಾರಣ ನೋಡಿದ್ರೆ ಗೊತ್ತಾಗ್ತದೆ. ಅದರ ಪ್ರೇರಣೆ ಇವನ ಮೇಲೆ ಸ್ಪಷ್ಟವಾಗಿ ಆಗಿದೆ. ಅವನು ಯಾವ ವಿಷಯಗಳನ್ನೆಲ್ಲ ಎತ್ತುಕೊಂಡಿದ್ದಾನೆ, ಇವನು ಕೂಡ ಅದೇ ಚಾಪ್ಟರ್ ಹೆಡ್ಡಿಂಗ್ ಗಳನ್ನೆಲ್ಲ ಕೊಡ್ತಾ ಹೋಗಿದ್ದಾನೆ. ಆದ್ರೆ ನಾಗವರ್ಮನದ್ದು ಸ್ವಲ್ಪ ಒಂದು ಮೂರ್ನಾಲ್ಕು ಪ್ರಕರಣ ಹೆಚ್ಚು ಸೇರಿಸಿದ್ದಾನೆ ಅವನಷ್ಟೇ. ಹಾಗಾಗಿ ಮತ್ತೆ ನಾಗವರ್ಮ ಕೊಟ್ಟಿರುವ ಉದಾಹರಣೆಗಳನ್ನು ಇವನು ಹಾಗೆ ಹಾಗೆಯೇ ಬಳಸಿಕೊಂಡಿದ್ದಾನೆ. ಇವನು ಸೂತ್ರಕ್ಕೆ ಉದಾಹರಣೆಗಳನ್ನು, ಪದ್ಯಗಳನ್ನೆಲ್ಲ ಕೊಡ್ತಾನಲ್ಲ, ಉದ್ಧರಿಸ್ತಾನಲ್ಲ, ಅಲ್ಲಿ ಎಲ್ಲವೂ ಇವನು ನಾಗವರ್ಮ ಬಳಸಿದ ಪದ್ಯಗಳನ್ನೇ ಎಲ್ಲ ಬಳಸಿದ್ದಾನೆ. ಹೀಗಾಗಿ ಈ ಅರ್ಥದಲ್ಲಿ ಸಂಸ್ಕೃತದ ಪ್ರಭಾವ, ಸಂಸ್ಕೃತ ವ್ಯಾಕರಣದ ಪ್ರಭಾವ, ಅವರು ಬಳಸಿದಂತಹ ಟೆಕ್ನಿಕಲ್ ಟರ್ಮ್ಸ್, ಪಾರಿಭಾಷಿಕ ಪದಗಳು, ಅದನ್ನು ಕನ್ನಡ ವ್ಯಾಕರಣ ತಜ್ಞರು ಹಾಗೆ ಹಾಗೆ ಬಳಸಿಕೊಂಡಿದ್ದಾರೆ. ನಾಗವರ್ಮ ಆಗ್ಲಿ, ನಮ್ಮ ಕೇಶಿರಾಜ್ ಆಗ್ಲಿ, ಇವರೆಲ್ಲ ಬಳಸಿದ್ದಾರೆ. ಹೀಗಿರುವಾಗ ಅವರ ಮನಸ್ಸಿನಲ್ಲಿ ಬಹುಶಃ ಒಂದು ಜಿಜ್ಞಾಸೆ ಮೂಡಿರಬೇಕು, ಎಲ್ಲವೂ ಸಂಸ್ಕೃತದ್ದೇ ಹಾಗೆ ಉಂಡು ಮಾಡಿದಾಗ ಇರಬಾರ್ದು, ಕನ್ನಡ ಒಂದು
ಬೇರೆ ಭಾಷೆ, ಅದಕ್ಕೆ ಬೇರೆಯಾದ ಗುಣಲಕ್ಷಣಗಳಿದೆ, ಅದರ ವೈಶಿಷ್ಟ್ಯಗಳಿದೆ. ಇದನ್ನೆಲ್ಲವೂ ನಾವು ಅವಧಾರಣೆ ಕೊಟ್ಟು ಒತ್ತಿ ಹೇಳಬೇಕು ಅನ್ನುವ ಭಾವವು ಅವನ ಮನಸ್ಸಿನಲ್ಲಿ ಬಹುಶಃ ಮೂಡಿರಬೇಕು. ಈ ದೃಷ್ಟಿಯಿಂದ ಅವನು ಇದರ ಕೃತಿಯ ಕೊನೆಗೆ ಸಮಾಪ್ತಿ ವಾಕ್ಯದಲ್ಲಿ 8-9 ವಿಷಯಗಳನ್ನು ಹೇಳಿ ಇದು ಕನ್ನಡಕ್ಕೆ ಇದರಿಂದಲೇ ಕನ್ನಡ ಅಲ್ವೇ ಅನ್ನುವ ರೀತಿಯಲ್ಲಿ ಹೇಳಿದ್ದಾನೆ. ಅಂದ್ರೆ ಪಟ್ಟಿಯಲ್ಲಿ ನಮ್ಮ ಈ ರಳಕುಳ ಕ್ಷಳಗಳ ವಿಚಾರವೂ ಕೂಡ ಇದೆ. ಆದ್ದರಿಂದ ಇದನ್ನು ನಾನು ಇಷ್ಟು ವಿಸ್ತಾರವಾಗಿ ಹೇಳಿದ್ದು. ಹಾಗಾಗಿ ರಳಕುಳ ಕ್ಷಳಗಳಿಗೆ ಇವನು ಇಷ್ಟೊಂದು ಸೂತ್ರಗಳನ್ನು ಯಾಕೆ ಕೊಟ್ಟಿದ್ದಾನೆ, ಅದನ್ನು ಅಷ್ಟೊಂದು ಡಿಟೇಲ್ಡ್ ಆಗಿ 8-10-12 ಸೂತ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಎಲ್ಲ ಕೋಣಗಳಿಂದಲೇ ಯಾಕೆ ಚರ್ಚಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ವಿಷಯ ಸಂಸ್ಕೃತ ವ್ಯಾಕರಣಗಳಲ್ಲಿ ಇಲ್ಲ, ಇದು ಕನ್ನಡಕ್ಕೆ ವಿಶಿಷ್ಟವಾದದ್ದು, ಕನ್ನಡದಲ್ಲಿ ಮಾತ್ರ ಇರುವಂತದ್ದು. ಇದು ಅವನ ಸ್ವತಂತ್ರ ವಿಚಾರ, ಕನ್ನಡದ ಕೃತಿಗಳನ್ನು ಅಧ್ಯಯನ ಮಾಡಿ ಸಿಕ್ಕಿರೋ ಮತ್ತು ಕನ್ನಡದ ಜನರ ಬಾಯಲ್ಲಿರುವ ರೂಢಿಯಲ್ಲಿ ನೋಡಿರುವ ವಿಚಾರಗಳಲ್ಲಿ ಇದು ಒಂದು ಅನ್ನುವ ದೃಷ್ಟಿಯಿಂದ ಆಮೇಲೆ ಹೀಗೆ ಹೇಳಿದ ಮಾತ್ರಕ್ಕೆ ನಾವು ಅವನು ಅದನ್ನೇ ಕಾಪಿ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ನಾವು ತಿಳಿಬಾರದು. ಹಳಬರ ಕ್ರಮವೇ ಹಾಗೆ, ಪರಂಪರೆಯಿಂದ ಬಂದದ್ದನ್ನು ಅವರು ತಕ್ಕ ಮಟ್ಟಿಗೆ ಸ್ವೀಕರಿಸಿ ಆ ಸ್ವೀಕರಿಸಿದ್ದಕ್ಕೆ ತಾವು ಸೇರಿಸಬೇಕಾದ್ದನ್ನು ಸೇರಿಸಿ ಕೊಡುವುದು ಅವರ ಕ್ರಮ. ಉದಾಹರಣೆಗೆ ರನ್ನನ ಬಗ್ಗೆ ಇಂಥದ್ದೇ ಆಕ್ಷೇಪ ಬಂದಿತ್ತು. ರನ್ನ ಏನು ಮಾಡಲಿಲ್ಲ, ಬರೇ ಪಂಪನ 13ನೇ ಆಶ್ವಾಸವನ್ನೇ ಕಾಪಿ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ವಿದ್ವಾಂಸರೇ ಹಳಗನ್ನಡ ತರಗತಿಗಳಲ್ಲಿ ಪಾಠ ಮಾಡುವವರೇ ಹೇಳಿದ್ದಿತ್ತು. ಆದ್ರೆ ಅದು ಸತ್ಯ ಅಲ್ಲ. ಅವನಿಗೆ ಪಂಪನ 13ನೇ ಆಶ್ವಾಸದ ಪ್ರೇರಣೆ ಇದೆ ಎನ್ನುವುದು ಸತ್ಯವೇ. ಅದರಿಂದ ಅದನ್ನು ಅವನು ನೋಡಿ ಅದರಿಂದ ಸಾಕಷ್ಟು ಪ್ರಯೋಜನ ಪಡೆದಿದ್ದಾನೆ, ಅದಕ್ಕೆ ಋಣಿಯಾಗಿದ್ದಾನೆ ಎನ್ನುವುದು ಸತ್ಯವೇ. ಆದ್ರೆ ಅವನು ಪಂಪನಲ್ಲಿ ಸಪ್ತ ಆಗಿರೋ ಭಾಗವನ್ನು ಎಷ್ಟೋ ಕಡೆ ಅವನು ಬಹಳ ಚಂದ ಮಾಡಿದ್ದಾನೆ, ಎಷ್ಟೋ ಕಡೆ ಪಂಪನಲ್ಲಿ ಒಂದು ಸಣ್ಣ ಸೂಚನೆ ಸಿಕ್ಕಿದ್ದನ್ನು ರನ್ನ ದೊಡ್ಡ ಮಾಡಿದ್ದಾನೆ, ಅಲ್ಲಿ ಅಷ್ಟು ಚಂದ ಇಲ್ಲದ ಭಾಗವನ್ನು ಇವನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ಹೀಗೆ ಬರೆದಿದ್ದಾರೆ ಒಂದು ಲೇಖನವನ್ನು ಓದಿದ್ರೆ, ಮತ್ತೆ ಕುವೆಂಪು ಅವರು ಕೂಡ ರನ್ನನನ್ನು ಸಮರ್ಥಿಸಿ ಒಂದು ಲೇಖನ ಬರೆದಿದ್ದಾರೆ. ಇದೇ ಮಾತನ್ನು ಕೇಶಿರಾಜನಿಗೂ ಹೇಳ್ಬೋದು. ಕೇಶಿರಾಜ ಎತ್ತಿಕೊಂಡ ಎಷ್ಟೋ ವಿಷಯಗಳು ನಾಗವರ್ಮನಿಂದ ಆಗಿದ್ದ ಮಾಡಬಹುದು, ಅದಕ್ಕೆ ಏನೆಲ್ಲ ಸೇರಿಸಬಹುದು, ಅದಕ್ಕೆ ಸ್ವತಂತ್ರ ವಿಚಾರಗಳನ್ನು ಎಲ್ಲಿಂದ ಎಲ್ಲ ಜೋಡಿಸಬಹುದು ಅಂತ ಯೋಚನೆ ಮಾಡಿ ಬರೆದಿದ್ದಾನೆ ಅಂತ ನಾವು ಹೇಳ್ಬೋದು. ಮತ್ತೆ ರಳಕುಳಕ್ಕೆ ಇಷ್ಟೊಂದು ಸೂತ್ರಗಳನ್ನು ಕೊಟ್ಟದ್ದು ಈ ಕಾರಣದಿಂದ, ಇದು ಕನ್ನಡಕ್ಕೆ ವಿಶಿಷ್ಟವಾದದ್ದು, ಸಂಸ್ಕೃತದಲ್ಲಿ ಇಲ್ಲದ್ದು ಎಂಬ ಕಾರಣದಿಂದ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯವನ್ನು ಅವನು ಕೊಟ್ಟಿದ್ದಾನೆ. ಅದಾದ್ಮೇಲೆ ಈಗ ಅವರು ಓದಿದ ಮೊದಲ ಸೂತ್ರ, ಇದರಲ್ಲಿ ಇದಕ್ಕೂ ಮುಂಚಿನ ಸೂತ್ರದಲ್ಲಿ ಏನು ಹೇಳಿದ್ದ ಅಂತ ಹೇಳಿದ್ರೆ, ಡಕಾರಕ್ಕೆ ಆದೇಶವಾಗಿ ರಳ ಬರ್ತದೆ ಅಂತ ಹೇಳಿದ್ದ. ಅದಕ್ಕೆ ಉದಾಹರಣೆಯಾಗಿ ಕಾಡು ಕಿಚ್ಚು ಅಂತ ತಗೊಂಡಿದ್ದ, ಕಾಡು ಪ್ಲಸ್ ಕಿಚ್ಚು ಕಾಳಗಿಚ್ಚು ಅಂತ ಆಗ್ತದೆ, ಡಾ ಇರುವಲ್ಲಿ ಳ ಬರ್ತದೆ. ಹಾಗೆ ಬೀಡ್ಕೊಂಡ ಅಂತ ಇರುವುದು ಬೀಳ್ಕೊಂಡ ಅಂತ ಆಗ್ತದೆ, ಮಾಡುವ ಅಂತ ಇರುವುದು ಮಾಳಪ್ಪಂ ಅಂತ ಆಗ್ತದೆ, ಅಲ್ಲೆಲ್ಲ ಡಾ ಇರುವ ಸ್ಥಾನದಲ್ಲಿ ಳ ಬರ್ತದೆ ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದ್ದ. ಈಗ ಅದನ್ನೇ ಅದಕ್ಕೆ ಇನ್ನಷ್ಟು ಅಂಶಗಳನ್ನು ಸೇರಿಸಿಕೊಂಡು ಹೋಗ್ತಾನೆ. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಡಾಡಿಮ ಕೂಷ್ಮಾಂಡ ಗೌಡ ಗುಡ ಅಡಸಿ ಪಡೆಯುವ ಜಗಡೆ 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 ಅಂದ್ರೆ ಜಾಗಟೆ, ಇಂಥ ಶಬ್ದಗಳನ್ನೆಲ್ಲ ಡಾ ಇದೆ ಅಲ್ಲ, ಆ ಡಾ ಇರುವ ಜಾಗದಲ್ಲಿ ಅಪಭ್ರಂಶವಾಗಿ ರಳ ಬರ್ತದೆ ಅಂತ ಅವನು ಹೇಳಿದ್ದಾನೆ. ಹಾಗೆ ಅಪಭ್ರಂಶವಾಗಿ ರಳ ಬಂದರೂ ಕೂಡ ಜನರ ಬಾಯಿಯಲ್ಲಿ ಆ ರಳ ನಿಲ್ಲದೆ ಅದು ಕುಳವಾಗಿ ಪರಿವರ್ತನೆ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಈ ಅಪಭ್ರಂಶ ಅನ್ನೋ ಒಂದು ಪದವನ್ನು ಇಲ್ಲಿ ಬಳಸಿದ್ದಾನೆ. ಅಪಭ್ರಂಶ ಅಂತ ಹೇಳಿದ್ರೆ ಮೇಲಿಂದ ಕೆಳಗೆ ಬಿದ್ದಂಥದ್ದು, ಕಳಚಿ ಬಿದ್ದಂಥದ್ದು ಎಂಬ ಅರ್ಥ. ಅಂದ್ರೆ ಈಗ ಒಂದು ಮರದಿಂದ ಒಂದು ಹಣ್ಣು ಕೆಳಗೆ ಬಿದ್ದರೆ ಅದು ಬಿದ್ದಾಗ ಏನಾಗ್ತದೆ, ನೆಲಕ್ಕೆ ಬಡಿದು ಅದು ನಜ್ಜುಗುಜ್ಜಾಗ್ತದೆ, ನಜ್ಜುಗುಜ್ಜಾಗಿ ಅದರ ಆಕಾರ ಬದಲಾಗ್ತದೆ. ಅದೇ ರೀತಿಯಲ್ಲಿ ಒಂದು ಭಾಷೆಯ ಪದ ಇನ್ನೊಂದು ಭಾಷೆಗೆ ಬರುವಾಗ ಅದರ ಉಚ್ಚಾರಣೆ ಬದಲಾಗ್ತದೆ. ಈಗ ಉದಾಹರಣೆಗೆ ನಾವೀಗ ಬಸ್ಸು ಅಂತ ಹೇಳ್ತೇವೆ, ಈ ಬಸ್ಸು ಅನ್ನೋದು ಎಲ್ಲಿಂದ ಬಂತು, ಲ್ಯಾಟಿನ್ ಭಾಷೆಯಲ್ಲಿ ಓಮ್ನಿಬಸ್ ಅಂತ ಇದೆ, ಓಮ್ನಿಸ್ ಬಸ್ ಅನ್ನೋದ್ರಿಂದ ಓಮ್ನಿಬಸ್ ಅನ್ನೋ ಪದ ಬಂತು. ಓಮ್ನಿಬಸ್ ಅಂದ್ರೆ ಎಲ್ಲರೂ ಹೋಗುವಂತಹ ವಾಹನ. ಕನ್ನಡದವರು ಏನ್ ಮಾಡಿದೆವು, ಬಸ್ ಅಂತ ಇದ್ದದನ್ನು ಬಸ್ಸು ಅಂತ ಮಾಡಿದೆವು, ಅಂದ್ರೆ ಕನ್ನಡದ ಜಾಯಮಾನಕ್ಕೆ ಆಗುವ ಹಾಗೆ ಅದನ್ನು ತಿರುಗಿಸಿಕೊಂಡೆವು. ಇದನ್ನು ನಾವು ಅಪಭ್ರಂಶ ಅಂತ ಹೇಳುದು. ಹಾಗೆ ನಾವು ಗ್ಯಾರೇಜು ಅಂತ ಒಂದು ಪದ ಬಳಸ್ತೇವೆ, ಅದನ್ನು ಅಮೆರಿಕದವರು ಹೇಗೆ ಹೇಳುದು ಅಂತ ಹೇಳಿದ್ರೆ ಗ್ರಾಜ್ ಗ್ರಾಜ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ಅದಕ್ಕೆ ಅರ್ಥವೂ ಸ್ವಲ್ಪ ಬೇರೆ,
ಅದು ನಾವೇನ್ ಮಾಡ್ತೇವೆ, ನಾವು ಗರಾಜ್ ಅಂತ ಹೇಳುದು, ನಾವು ಗ್ಯಾರೇಜು ಅಂತ ನಮ್ಮ ಕನ್ನಡದ ಭಾಷೆಯ ಜಾಯಮಾನಕ್ಕೆ ಆಗುವ ಹಾಗೆ ಆ ಶಬ್ದವನ್ನು ತಿರುಚಿ ಅದನ್ನು ಬದಲಾಯಿಸಿ ನಮ್ಮ ಭಾಷೆಯ ನಿಯಮಗಳಿಗೆ ಆಗುವಾಗ ಅದನ್ನು ಮಾರ್ಪಡಿಸಿಕೊಂಡು ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಹೀಗೆ ದಾಡಿ ಮಾಕುಶ್ ಮಾಂಡ ಗೌಡ ಗುಡ ಇಲ್ಲೆಲ್ಲ ಇವುಗಳೆಲ್ಲ ಅಪಭ್ರಂಶದಿಂದ ಕನ್ನಡಕ್ಕೆ ಬರುವಾಗ ಡಕಾರ ಇದ್ದ ಜಾಗದಲ್ಲಿ ಏನು ಬರ್ತದೆ, ರಳ ಬರ್ತದೆ ಅಂತ ಹೇಳಿದ್ದ. ಇದು ಯಾಕೆ ಹಿಂದೆ ಹೇಳಿದ್ದ, ರಳದ ಉತ್ಪತ್ತಿ ಹೇಗಾಗ್ತದೆ, ಅದರ ಉಚ್ಚಾರ ಹೇಗಾಗ್ತದೆ ಅಂತ ಹೇಳುವಾಗ ಅಪಭ್ರಂಶ, ಹಿಂದೆ ಏನು ಹೇಳಿದ, ಡಕಾರಕ್ಕೆ ಆದೇಶವಾಗಿ ರಳ ಬರ್ತದೆ ಅಂತ ಹೇಳಿದ. ಈಗ ಏನು ಹೇಳ್ತಾ ಇದ್ದಾನೆ, ಇನ್ನು ಕೆಲವು ಕಡೆಗಳಲ್ಲಿ ಡಕಾರಕ್ಕೆ ಅಪಭ್ರಂಶ ರೂಪ ಬಂದಾಗ ರಳ ಬರ್ತದೆ ಅಂತ ಹೇಳಿದ್ದಾನೆ. ಅದು ರಳವಾಗಿ ಬಂದರೂ ಕೂಡ ಜನರ ಬಾಯಲ್ಲಿ ಆ ರಳ ನಿಲ್ಲದೆ ಅದು ಕುಳ ಆಗಿ ಬದಲಾಗ್ತದೆ. ಕುಳ ಅಂತ ಹೇಳಿದ್ರೆ ಏನು, ಹೊಸಗನ್ನಡದ ಅಲ್ಲ. ಹಾಗಾಗಿ ಈಗ ನಾವು ಕೂಶ್ಮಾಂಡ ಅಂತ ಹೇಳುದಕ್ಕೆ ಏನ್ ಹೇಳ್ತೇವೆ, ಕುಂಬಳಕಾಯಿ ಅಂತ ಹೇಳ್ತೇವೆ, ಕುಂಬಳ. ದಾಳಿಂಬ ಅನ್ನೋದಕ್ಕೆ ಏನ್ ಹೇಳ್ತೇವೆ, ದಾಳಿಂಬೆ ಅಂತ ಹೇಳ್ತೇವೆ. ನೋಡಿ, ದಾಡಿಂಬೆ ಅಂತ ಹೇಳುದಿಲ್ಲ, ದಾಳಿಂಬೆ. ಹಾಗೆ ಕುಂಬಡ ಅಂತ ಹೇಳುದಿಲ್ಲ, ಕುಂಬಳ. ಅಲ್ಲಿ ಎಲ್ಲ ಳ ಬಂದಿದೆ. ಹೀಗೆ ಹಳಗನ್ನಡದಲ್ಲಿ ರಳ ಬಂದಿತ್ತು, ಅದು ಆಮೇಲೆ ಜನರ ಬಾಯಲ್ಲಿ ಹೊಸಗನ್ನಡದ ಳ ಬಂದಿದೆ ಅಂತ ಆ ಉದಾಹರಣೆಯನ್ನು ಅವನು ಹೇಳಿದ್ದಾನೆ. ಅಂದ್ರೆ ರಳ ಎಲ್ಲಿ ಎಲ್ಲ ಇದೆ ಅಂತ ಈಗ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಮುಂದಿನ ಸೂತ್ರ ಓದ್ಬೋದು. ಮೂವತ್ತೊಂದನೇ ಸೂತ್ರ, ಮುಂದಿನ ಎರಡು ಸೂತ್ರವನ್ನು ಓದ್ಬೋದು ಒಟ್ಟಿಗೆ. ಹೇಳ್ತಾ ಇದೆಯಾ? ಸಾತ್ವಿಕ್ ಕೇಳ್ತಾ ಇದೆಯಾ? ಡಗಂ ಬಹುಳ ಸ್ಥಿತಿಯಿನ್ ಕ್ಷಣಕಂ ಅಪಭ್ರಂಶತೆಯುಳ್ ಸುಖವೀಂದ್ರರಿಂದ ರಳದ ದೇಶಂ. ಗೌತಮ್ ಇನ್ನೊಂದ್ಸಲ ಓದ್ತೀರಾ? ಗೌತಮ್ ಕೇಳಿಸ್ಲಿಲ್ಲ. ಮೂವತ್ತೊಂದನೇ ಮತ್ತೆ ಮೂವತ್ತೆರಡನೇ ಸೂತ್ರವನ್ನು ಒಟ್ಟಿಗೆ ಓದ್ತೀರಾ? ಮಾರ್ಗದೊಳ್ ಸರಿ. ಓಕೆ, ಮೂವತ್ತೊಂದನೇ ಸೂತ್ರ ಇನ್ನೊಂದ್ ಸರ್ತಿ ಓದ್ಬಿಡ್ತೇನೆ. ಕೃತಿ ಮಾರ್ಗದೊಳುಂಟು ಟಕಾರ ತಕಾರ. ನಾನು ಓದ್ತಿರೋದು ಕೇಳಿಸ್ತಾ ಇದೆಯಾ? ಹಲೋ, ಈಗ ಓದಿ ಓದಿ. ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಿರೋದು ಬಹುಳ ಸ್ಥಿತಿಯಿನ್ ಕ್ಷಳಕಂ ಅಪಭ್ರಂಶತೆಯುಳ್ ಸುಖವೀಂದ್ರರಿಂದ ರಳದ ದೇಶಂ. ಕೃತಿಮಾರ್ಗದೊಳ್ ಉಂಟು ಟಕಾರ ತಕಾರ ಠಕಾರ ರೇಫೆದೆಡಗಂ ಬಹುಳ ಸ್ಥಿತಿಯಿನ್ ಕ್ಷಳಕಂ ಅಪಭ್ರಂಶತೆಯುಳ್ ಸುಖವೀಂದ್ರರಿಂದ ರಳದ ಆದೇಶಂ. ವೃತ್ತಿ ಕೇಳಿಸ್ತಾ ಇದೆಯಾ? ನಾನು ಓದ್ತಾ ಇರೋದು ಕೇಳಿಸ್ತಿದೆ. ಓದಿ. ಕೇಳಿಸ್ತಾ ಇದೆ, ಹೇಳಿ. ವಿಚಾರ ಆದೇಶವೆಂದೊಡೆ ಮೊದಲಿರ್ದು ತೊಲಗಿಸಿ ಬರ್ಪುದೆಂದು ಅರಿಯುವುದು. ವೃತ್ತಿ ಕೃತಿ ಮಾರ್ಗದೊಳು ಉಂಟು ಟಕಾರಕಂ ತಕಾರ ಘಟಿಕೆಗಳಿಗೆ ಘೋಟಿಕೆ ಘೋಟ ಘೋಟಿಕ ಘೋಳಿಗೆ ಧಾಟಿ ಧಾಳಿ ಲಾಟಂ ಲಾಳಂ ಲಾಟಭಾಷಕಂ ಲಾಳಭಾಷಕಂ ಘೋಟಾರೂಢಂ ಘೋಳಾಯಿಲಂ
ಕುಕ್ಕುಟಂ ಕೋಳಿ, ತಕಾರಕ್ಕೆ ಪ್ರತಿಹಸ್ತಂ ಪಳಿಹತ್ತಂ, ಪ್ರತಿಪಾದುಕಂ ಪ್ರತಿಪಾದುಕಂ ಪಡಿವಾವುಗೆ, ಹಕಾರಕ್ಕೆ ಮಠಿಕೆ ಮಳಿಗೆ, ಪೀಠಿಕೆ ಪೀಳಿಗೆ, ಕೊರಂಕ ಕೂಳ್, ಝಲ್ಲರಿ ಝಲ್ಲಳಿ, ಕ್ಷಳಕ್ಕೆ ತಾಳಂ ತಾಳ್, ಪುಳಿನಂ ಪುಳಿಲ್, ಕಳಮಂ ಕಳವೆ, ಅರ್ಗಳಂ ಅಗ್ಗಳಿ, ಅಳಿಕಾಬಂಧಂ ಅಳಿಬಂಧಂ, ಮನ್ಯಾಳಿ ಮನ್ನಳಿ. ಮೂವತ್ತೆರಡನೇ ಸೂತ್ರ, ಸ್ಫಟಿಕಂ ಪೇಟಿಕೆ ವೀಟಿಕೆ ಹುಡಿಕೆ ವರಾಟಂ ಪೊದಳ್ದ ರಘಟೆ ಕುಳಂತಾನ್, ಸ್ಫುಟ ಸಹಿತಂ ಸ್ಫೋಟಕ ಲಂಪಟ ಶಬ್ದಯುಗಂ ರಳಕ್ಕೆ ನೆರೆ ಸಂದೇಹಂ. ಪದವಿಂಗಡನ, ಸ್ಫಟಿಕಂ ಪೇಟಿಕೆ ವೀಟಿಕೆ ಘುಟಿಕೆ ವರಾಟಂ ಪೊದಳ್ದ ರಘಟೆ ಕುಳಂ ತಾನ್, ಸ್ಫುಟ ಸಹಿತಂ ಸ್ಫೋಟಕ ಲಂಪಟ ಶಬ್ದಯುಗಂ ರಳಕ್ಕೆ ನೆರೆ ಸಂದೇಹಂ. ವೃತ್ತಿ, ಸ್ಫಟಿಕಕ್ಕೆ ಪಳಿಕು, ಪೇಟಿಕೆ ಪೇಳಿಗೆ, ವೀಟಿಕೆ ವೀಳಿಗೆ, ಘುಟಿಕೆ ಗುಳಿಗೆ, ವರಾಟಂ ವರಾಳಂ, ರಘಟೆ ರಗಳೆ, ಸ್ಫುಟಂ ಪುಳಂ. ಇವು ಅಪಭ್ರಂಶದುಳ್ ಟಕಾರಕ್ಕೆ ಪುಟ್ಟಿಯುಂ ಕುಳನಾದುವು. ಸ್ಫೋಟಕ ಶಬ್ದಕ್ಕೆ ಆದ ಹೋಳಿಗೆ ಎಂಬುದು ಲಂಪಟ ಶಬ್ದಕ್ಕೆ ಆದ ಲಂಪಳವೆಂಬುದು ರಳಕ್ಕೆ ಸಂದೇಹಂ. ಕುಳಂಗಳೇ ಅಪ್ಪುವು. ಹೊಸಗನ್ನಡ ರೂಪ 31ನೇ ಸೂತ್ರಕ್ಕೆ, ಕಾವ್ಯ ಮಾರ್ಗದಲ್ಲಿ ಸತ್ಕವಿಗಳು ತಕಾರಕ್ಕೆ ತಕಾರಕ್ಕೆ ಠಕಾರಕ್ಕೆ ರೇಫೆಗೆ ಕ್ಷಳಕ್ಕೆ ಆಸ್ಥಾನದಲ್ಲಿ ಅಪಭ್ರಂಶವಾಗುವಾಗ ರಳ ಆದೇಶವಾಗಿ ಬರುತ್ತದೆ. ಹಾಗೆಯೇ 32ನೇ ಸೂತ್ರಕ್ಕೆ, ಸ್ಫಟಿಕ ಅಂದ್ರೆ ಪಟ್ಟದ ಕಲ್ಲು ಅಥವಾ ಅಮೃತ ಶಿಲೆ, ಪೇಟಿಕೆ ಅಂದ್ರೆ ಪೆಟ್ಟಿಗೆ, ವೀಟಿಕೆ ಅಂದ್ರೆ ತಾಂಬೂಲ, ಘುಟಿಕೆ ಅಂದ್ರೆ ಘುಟಿಕಾ ಅಥವಾ ಗುಡಿಗೆ, ವರಾಟಂ ಅಂದ್ರೆ ಕವಡೆ, ರಗಟೆ, ಸ್ಫುಟಂ ಅಂದ್ರೆ ಸ್ಪಷ್ಟ ಎಂಬ ಸಂಸ್ಕೃತ ಭಾಷೆಯ ಪದಗಳು ಅಪಭ್ರಂಶತೆಯಲ್ಲಿ ಆ ಪದಗಳಲ್ಲಿರುವ ಟಕಾರಕ್ಕೆ ಕುಳ ಲಕಾರ ಆದೇಶವಾಗಿ ಬಂದು ಆ ಪದಗಳು ಪಳಿಕು, ಪೇಳಿಗೆ, ವೀಳಿಗೆ, ಗುಳಿಗೆ, ವರಾಳಂ, ರಗಳೆ, ಪುಳಂ ಎಂದಾಗುತ್ತವೆ. ಈಗ ಸ್ಫೋಟಕ ಅಂದ್ರೆ ಹೋಳಿಗೆ, ಲಂಪಟ ಅಂದ್ರೆ ಲಂಪಳ, ಈ ಶಬ್ದಗಳಲ್ಲಿ ಕುಳವಿರಬೇಕೋ ರಳವಿರಬೇಕೋ, ಇದು ಸಂದೇಹಾಸ್ಪದ ವಿಚಾರ. ಈ ಪದಗಳು ಕುಳದಿಂದಲೇ ಕೂಡಿದವು. ಈಗ ಹಿಂದಿನ ಸೂತ್ರಕ್ಕೆ ಮತ್ತು ಕೆಲವು ವಿಷಯಗಳನ್ನು ಸೇರಿಸ್ತಾ ಇದ್ದಾನೆ. ಏನೆಲ್ಲ ಹೇಳಿದಾಗಾಯ್ತು, ಳಕಾರ ಎಲ್ಲೆಲ್ಲ ಇದೆ ಅಂತ ಹೇಳಿದಾಗಾಯ್ತು ಅಂದ್ರೆ ಹಳಗನ್ನಡದ ರಳ ಅದು ಡ ಕಾಡುಗಿಚ್ಚು ಎನ್ನುವುದು ಕಾಳುಗಿಚ್ಚು ಅಂತ ಆಗ್ತದೆ, ಮಾಡುವ ಅಂತ ಹೇಳುದು ಮಾಡಪ್ಪಂ ಅಂತ ಆಗ್ತದೆ ಅಂತ ಮೊದಲು ಹೇಳಿದ್ದಾಯ್ತು. ಅಂದ್ರೆ ಡ ಇರುವಲ್ಲಿ ಆದೇಶವಾಗಿ ಳ ಬರ್ತದೆ ಅಂತ. ಅದಾದ್ಮೇಲೆ ಏನು ಹೇಳಿದ, ಡ ಇರುವುದು ಅಪಭ್ರಂಶ ಆಗಿ ಬರುವಾಗ ಅಲ್ಲಿಯೂ ಕೂಡ ರಳ ಬರ್ತದೆ ಅಂತ ಹೇಳಿದ. ಅದೇ ಆ ರಳ ಅನ್ನೋದು ಕುಳ ಆಗಿ ಬದಲಾಗ್ತದೆ ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದೆ. ಅದಾದ್ಮೇಲೆ ಇನ್ನೊಂದು ವಿಷಯ ಸೇರಿಸ್ತಾ ಇದ್ದಾರೆ, ಡಕಾರಕ್ಕೆ ಆದೇಶವಾಗಿ ಹೇಗೆ ಬಂತು ಅದೇ ರೀತಿಯಲ್ಲಿ ಟಕಾರಕ್ಕೆ ತಕಾರಕ್ಕೆ ಠಕಾರಕ್ಕೆ ರೇಫೆ ಅಂದ್ರೆ ರಾಕ್ಕೆ ಇದೆಲ್ಲಕ್ಕೂ ಆದೇಶವಾಗಿ ರಳ ಬರ್ತದೆ ಅಂತ ಹೇಳಿ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಉದಾಹರಣೆಗೆ ಘಟಿಕೆ ಅಂತ ಇರೋದು ಗಳಿಗೆ ಅಂತ ಆಗ್ತದೆ, ಅಲ್ಲಿ ಟ ಇದ್ದಲ್ಲಿ ಳ ಬಂತು. ಹಾಗೆ ಘುಟಿಕೆ ಅಂತ ಇರೋದು ಗುಳಿಗೆ, ಈಗ ನಾವು ಗುಳಿಗೆ ಮಾತ್ರೆ ಅಂತ ಹೇಳ್ತೇವಲ್ಲ ಅದು, ಹಾಗೆ ಟ ಇರುವಲ್ಲಿ ಳ ಬರ್ತದೆ. ಅದೇ ರೀತಿ ಠ ಇರುವಲ್ಲಿ ಪೀಠಿಕೆ ಅಂತ ಇರುವಲ್ಲಿ ಪೀಳಿಗೆ ಅಂತ ಆಗ್ತದೆ ಅಂತ ಹೇಳಿದ್ದಾನೆ. ಆದ್ರೆ ನಾವೀಗ ಹೊಸಗನ್ನಡದಲ್ಲಿ ಪೀಠಿಕೆ ಅಂತಲೇ ಬಳಸ್ತೇವೆ, ಆ ರಳಾದ ಉಚ್ಚಾರಣೆ ಇಲ್ಲ, ಅಂದ್ರೆ ಹಳಗನ್ನಡದಲ್ಲಿ ಹಾಗೆ ಇತ್ತು ಅಂತ ಕಾಣ್ತದೆ. ಆ ಉದಾಹರಣೆ ಕೊಟ್ಟಿದ್ದಾನೆ. ಹಾಗೆ ಟ ಠ ಹಾಗೆ ತಲ್ಲಿ ಕೂಳ್ ಅಂತ ಆಗ್ತದೆ, ಝಲ್ಲರಿ ಅಂತ ಇರುವಲ್ಲಿ ಝಲ್ಲಳಿ ಅಂತ ಆಗ್ತದೆ. ಆ ರೀತಿ ಉದಾಹರಣೆ ಕೊಟ್ಟಿದ್ದಾನೆ. ಹಾಗೆ ಳಕಾರಕ್ಕೂ, ಕ್ಷಳ ಅಂದ್ರೆ ಯಾವುದು, ಸಂಸ್ಕೃತದ ಳ, ಆಳ, ಳಕಾರಕ್ಕೆ ತಾಳ ಇರುವಲ್ಲಿ ತಾಳ ಆಗ್ತದೆ, ಪುಳಿ ನಮ್ಮ ಇರುವಲ್ಲಿ ಪುಳಿಲ್ ಆಗ್ತದೆ ಅಂತೆಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಅಂದ್ರೆ ರಳ ಎಲ್ಲಿ ಎಲ್ಲ ಬರ್ತದೆ ಅಂತ ಹೇಳುದಕ್ಕೆ ಹೇಳ್ತಾ
ಇಲ್ಲಿ ಅವನು ಇನ್ನೊಂದು ಪಾರಿಭಾಷಿಕ ಪದವನ್ನು ಬಳಸಿದ್ದಾನೆ, ಏನು ಅಂತ ಹೇಳಿದ್ರೆ ಬಹುಳ ಸ್ಥಿತಿಂ ಅಂತ ಬಳಸಿದ್ದಾನೆ. ಅಂದ್ರೆ ಈಗ ಟಕಾರಕ್ಕೆ ಅದು ಯಾವಾಗ್ಲೂ ಬರುವುದಿಲ್ಲ, ಅದು ಕೆಲವೊಮ್ಮೆ ಮಾತ್ರ ಬರುದು. ಅದನ್ನ ಹೇಳಲಿಕ್ಕೆ ಬಹುಳ ಅನ್ನೋ ಒಂದು ಪದವನ್ನು ಬಳಸಿದ್ದಾನೆ. ಬಹುಳ ಅಂತ ಈಗ ವ್ಯಾಕರಣ ಅಥವಾ ಯಾವುದೇ ಶಾಸ್ತ್ರದಲ್ಲಿ ಏನು ಅಂತ ಹೇಳಿದ್ರೆ ನಿಯಮ ಹೇಳುವಾಗ ಆ ನಿಯಮಕ್ಕೆ ಅಪವಾದಗಳನ್ನಿದ್ರು ಹೇಳ್ಬೇಕು. ಇಂಗ್ಲಿಷ್ ನಲ್ಲಿ ರೂಲ್ಸ್ ಮತ್ತೆ ಎಕ್ಸೆಪ್ಷನ್ಸ್ ಅಂತ ಹೇಳ್ತೇವಲ್ಲ ಹಾಗೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಈಗ ಒಂದು ಬೆಂಕಿ ಹತ್ತಿ ಉರಿಬೇಕು ಅಂತ ಆದ್ರೆ ಅದಕ್ಕೆ ಆಮ್ಲಜನಕ ಇರಬೇಕು, ಇದೊಂದು ನಿಯಮ, ಒಂದು ರೂಲ್. ಆದ್ರೆ ಈ ನಿಯಮ ನೂರಕ್ಕೆ ನೂರು ಕೇಸ್ಗಳಲ್ಲಿಯೂ ಇದು ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ಗೆ ನೀವು ಮ್ಯಾಗ್ನೇಶಿಯಂ ಅನ್ನು ಹಾಕಿದ್ರೆ ಅದು ಕೂಡ ಹೊತ್ತಿಕೊಂಡು ಉರಿತದೆ. ಹಾಗೆ ಸೂರ್ಯನಲ್ಲಿ ಆಮ್ಲಜನಕವೇ ಇಲ್ಲ, ಆದರೂ ಸೂರ್ಯನಲ್ಲಿ ಬೆಂಕಿ ಉರಿತದೆ. ಆದ್ರಿಂದ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಬಹುಳ ಸ್ಥಿತಿಯಲ್ಲಿ ಆಮ್ಲಜನಕ ಬೇಕು ಬೆಂಕಿಗೆ. ಅಂದ್ರೆ ಯಾವಾಗ್ಲೂ ಬೇಕು ಅಂತ ಇಲ್ಲ, 80%+ ಸಲದಲ್ಲಿ ಬೆಂಕಿ ಉರಿಲಿಕ್ಕೆ ಆಮ್ಲಜನಕ ಬೇಕಾಗ್ತದೆ. ಇನ್ನು ಕೆಲವು ಆಮ್ಲಜನಕ ಇಲ್ಲದೆ ಬೆಂಕಿ ಹತ್ತಿಕೊಳ್ಳುವಂತಹ ಸಂದರ್ಭಗಳು ಇರಬಹುದು ಅಂತ. ಹಾಗೆ ಇಂತಹ ವಿಷಯಗಳನ್ನ ಹೇಳಿಕ್ಕೆ ಅಂದ್ರೆ ಒಂದು ನಿಯಮ ಇದೆ, ಆ ನಿಯಮಕ್ಕೆ ಅಪವಾದ ಇದೆ. ಆ ನಿಯಮ ಎಲ್ಲ ಕಡೆಗೂ ಸಲ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕೆಲವು ಕಡೆಗಳಲ್ಲಿ ಹಾಗೆ ಆಗ್ಬಹುದು ಅಂತ ತಿಳಿಸ್ಲಿಕ್ಕೆ ಬಹುಳ ಅನ್ನೋ ಶಬ್ದವನ್ನು ಬಳಸಿದ್ದಾನೆ, ಬಹುಳ ಸ್ಥಿತಿ ಅಂತ. ಹಾಗೆ ಹಿಂದೆ ಬಂದ ಪದವನ್ನೇ ಮತ್ತೆ ಬಳಸಿದ್ದಾನೆ. ಮತ್ತೆ ಇಲ್ಲಿ ಇನ್ನೂ ಒಂದು ಹೇಳಿದ್ದಾನೆ, ಏನ್ ಹೇಳಿದ್ದಾನೆ, ಕೃತಿ ಮಾರ್ಗದಳುಂಟು ಅಂತ ಹೇಳಿ ಸುಕವೀಂದ್ರರಿಂದೆ ಅಂತ ಹೇಳಿದ್ದಾನೆ. ಇದು ಕೂಡ ಒಂದು ಗಮನಿಸಬೇಕಾದಂತ ವಿಷಯ. ಅವನು ಏನ್ ಹೇಳಿದ್ದಾನೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಯೋಗಗಳಿದೆ ಅಲ್ಲ, ಅವನು ಉದಾಹರಣೆ ಕೊಟ್ಟಿದ್ದಾನಲ್ಲ, ಟಕಾರ ರಳಾಗುದು, ತಕಾರ ರಳಾಗುದು, ರೇಫೆ ರಳಾಗುದು, ಕ್ಷಳವು ರಳಾಗುದು, ಇದೆಲ್ಲ ಇದಕ್ಕೆಲ್ಲ ಉದಾಹರಣೆಗಳು ಅವನಿಗೆ ಎಲ್ಲಿಂದ ಸಿಕ್ಕಿದೆ ಅಂತ ಕೇಳಿದ್ರೆ ಸುಕವೀಂದ್ರರಿಂದ ಸಿಕ್ಕಿದೆ, ಕೃತಿ ಮಾರ್ಗದಲ್ಲಿ ಸಿಕ್ಕಿದೆ, ಅಂದ್ರೆ ಒಳ್ಳೆಯ ಕೃತಿಗಳಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾನೆ. ಇದನ್ನು ಕೂಡ ಕೆಲವರು ಮೆಚ್ಚಿ ಗುರುತಿಸಿ ಹೇಳಿದ್ದಾರೆ. ಈಗ ನಮ್ಮ ಕಾಲದಲ್ಲಿ ನಮ್ಮ ಹತ್ರ ಹೇಳಿದ್ರೆ ಬೇಂದ್ರೆ ಅವರು ಬರೆದಂತಹ ಕನ್ನಡ, ಕುವೆಂಪು ಅವರು ಬಳಸಿದಂತಹ ಕನ್ನಡ, ಪೂತಿ ನರಸಿಂಹಾಚಾರ್ಯರ ಕಾವ್ಯದಲ್ಲಿ ಬರುವ ಕನ್ನಡ, ಗೋಪಾಲಕೃಷ್ಣ ಅಡಿಗರ ಕವಿತೆಗಳಲ್ಲಿ ಕಾಣುವಂತಹ ಕನ್ನಡ, ಕೆ ಎಸ್ ನರಸಿಂಹಸ್ವಾಮಿಯವರ ಪದ್ಯಗಳಲ್ಲಿ ಬರುವ ಕನ್ನಡ, ನಮಗೆ ಹೊಸಗನ್ನಡದವರಿಗೆ ಇದು ಒಳ್ಳೆ ಕನ್ನಡ. ಅಥವಾ ಈಗಿನ ಕಾಲದಲ್ಲಿ ಇರುವುದರಿಂದ ಒಂದು 8-10 ಜನ ಗದ್ಯ ಲೇಖಕರ ಹೆಸರು ಹೇಳಿ ನಮ್ಗೆ ಒಳ್ಳೆಯ ಲೇಖಕರು ಅಂತ ಕಾಣು, ಅವರು ಬಳಸಿದ್ದಾರಲ್ಲ ಅದು ನಮ್ಮ ಮಟ್ಟಿಗೆ ಒಳ್ಳೆ ಕನ್ನಡ ಅಂತ ನಾವು ಬಹುಶಃ ಹೇಳ್ಬಹುದು ಅಂತ ಕಾಣ್ತದೆ. ಅದೇ ರೀತಿಯಲ್ಲಿ ಅವನ ಕಾಲದಲ್ಲಿ ಪ್ರಸಿದ್ಧರಾದ ಕವಿಗಳು ಇವರು ಬರೆದದ್ದು ಶ್ರೇಷ್ಠ ಕೃತಿ ಅಂತ ಯಾವುದಿತ್ತು ಅವುಗಳನ್ನು ಅವನು ಮಾದರಿಯಾಗಿ ಇಟ್ಟುಕೊಂಡಿದ್ದಾನೆ. ಅವನು ಅದರ ಮೊದಲನೆಯ ಪೀಠಿಕಾ ಪ್ರಕರಣದಲ್ಲೇ ಹೇಳಿದ್ದಾನೆ, ಅಸಗ, ಗುಣನಂದಿ, ಗಜಗ ಇವರೆಲ್ಲರ ಹಾಗೆ, ಪೊನ್ನ, ಪಂಪ, ಸುಜನೋತ್ತಂಸ, ಹೀಗೆ ಒಂದಷ್ಟು ಜನರ ಹೆಸರು ಕೊಟ್ಟು ಇವರ ಸುಮಾರ್ಗಂ, ಇದರೊಳೆ ಲಕ್ಷ್ಯಂ ಅಂತ ಹೇಳಿದ್ದಾನೆ. ಅಂದ್ರೆ ಈ ಎಲ್ಲ ಕವಿಗಳು ಯಾವ ಕನ್ನಡವನ್ನು ಬಳಸಿದ್ದಾರೋ ಆ ಕನ್ನಡವನ್ನು ಅವರ ಕೃತಿಗಳನ್ನು ಇಟ್ಟುಕೊಂಡು ನಾನು ವ್ಯಾಕರಣವನ್ನು ರಚಿಸಿದ್ದೇನೆ ಅಂತ ಅವನು ಪೀಠಿಕಾ ಪ್ರಕರಣದಲ್ಲಿ ಹೇಳಿದ್ದ. ಇಲ್ಲಿಯೂ ಕೂಡ ಅದೇ ಮಾರ್ಗದಲ್ಲಿ ಅವನು ಹೋಗಿ ಇದೆಲ್ಲ ಎಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರೆ ಸುಕವೀಂದ್ರರ ಮಾರ್ಗ ಕೃತಿಗಳಲ್ಲಿ ಸಿಕ್ಕಿತ್ತು ನನಗೆ ಅಂತ ಅವನು ಹೇಳಿದ್ದಾನೆ. ಇದನ್ನು ಎ.ಸಿ. ಬರ್ನೆಲ್ ಅಂತ ಒಬ್ರು ವಿದ್ವಾಂಸರಿದ್ರು, ಬ್ರಿಟಿಷರವರು, ಅವರು ಸಂಸ್ಕೃತ ಮತ್ತೆ ನಮ್ಮ ಕನ್ನಡ, ತಮಿಳು ಇತ್ಯಾದಿ ಭಾಷೆಗಳಲ್ಲಿ ಎಲ್ಲ ಪಾಂಡಿತ್ಯ ಗ್ರೇಟ್ ಅಂಡ್ ರಿಯಲ್ ಮೆರಿಟ್ ಆಫ್ ಶಬ್ದಮಣಿ ದರ್ಪಣ ಇಸ್ ದಟ್ ಇಟ್ ಬೇಸಸ್ ದ ರೂಲ್ಸ್ ಆನ್ ಇಂಡಿಪೆಂಡೆಂಟ್ ರಿಸರ್ಚ್. ಏನ್ ಮಾಡ್ತದೆ, ಇಟ್ ಬೇಸಸ್ ದ ರೂಲ್ಸ್ ಆನ್ ಇಂಡಿಪೆಂಡೆಂಟ್ ರಿಸರ್ಚ್ ಅಂಡ್ ಯೂಸೇಜ್ ಆಫ್ ರೆಪ್ಯುಟೇಷನ್ ಇದೆಯೋ ಆ ರೈಟರ್ಗಳ ಮೇಲೆ ಅದು ಬೇಸ್ ಮಾಡ್ತದೆ. ಇಟ್ ಬೇಸಸ್ ದ ರೂಲ್ಸ್ ಆನ್ ಇಂಡಿಪೆಂಡೆಂಟ್ ರಿಸರ್ಚ್ ಅಂಡ್ ದ ಯೂಸೇಜ್ ಆಫ್ ರೈಟರ್ಸ್ ಆಫ್ ರೆಪ್ಯೂಟ್. ಇನ್ ದಿಸ್ ವೇ ಇಟ್ ಇಸ್ ಫಾರ್ ವೈನ್ ಸ್ಕೊಲಾಸ್ಟಿಕ್ ಡಿಸ್ಪ್ಯೂಟೇಷನ್ಸ್ ಅಂತ ಹೇಳಿದ್ದಾನೆ. ವೈನ್ ಸ್ಕೊಲಾಸ್ಟಿಕ್ ಡಿಸ್ಪ್ಯೂಟೇಷನ್ಸ್ ಅಂತ ಹೇಳಿದ್ರೆ ಪಾಂಡಿತ್ಯ ಪ್ರದರ್ಶನದ ಕೂದಲು ಸೀಳುವ ತರ್ಕದ ಚರ್ಚೆಗಳಲ್ಲಿ ಕಳೆದು ಹೋಗದೆ ದೊಡ್ಡ ದೊಡ್ಡ ಕವಿಗಳು ಯಾವ ಭಾಷೆಯನ್ನು ಬಳಸಿದ್ದಾರೋ ಆ ಭಾಷೆಯನ್ನು ಮಾದರಿಯಾಗಿ ಇಟ್ಟುಕೊಂಡು ಅದು ಒಳ್ಳೆಯ ಕನ್ನಡ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾಗುವ ಹಾಗೆ ಅದಕ್ಕೆ ಸರಿಯಾಗುವ ಹಾಗಿನ ವ್ಯಾಕರಣವನ್ನು ಇವನು ಬರೆದಿದ್ದಾನೆ ಅನ್ನೋದನ್ನು ಎ.ಸಿ. ಬರ್ನೆಲ್ ಅವರು ಗುರುತಿಸಿ ಈಗ ತಮಿಳು ತೆಲುಗುಗಳಲ್ಲಿ ಹೀಗೆ ಮಾಡಲಿಲ್ಲ ವ್ಯಾಕರಣ ಬರೆದವರು, ಅವರು ಪಾಂಡಿತ್ಯದಲ್ಲೇ ಕಳೆದು ಹೋದ್ರು ಅನ್ನುವ ರೀತಿಯಲ್ಲಿ ಗುರುತಿಸಿ ಇದರ ಒಂದು ಶ್ರೇಷ್ಠತೆಯನ್ನು ಎತ್ತಿ ಹೇಳಿದ್ದಾರೆ ಈ ಕೃತ್ಯ.
ಅದಕ್ಕೆ ಉದಾಹರಣೆ ಇಲ್ಲಿ ಮತ್ತೆ ಇದರ ಮುಂದಿನ ಸೂತ್ರದಲ್ಲಿಯೂ ಕಾಣ್ತದೆ. ಇಲ್ಲಿ ಸುಖವೀಂದ್ರರಿಂದೆ ಅಂತ ಹೇಳಿದ್ದಾನೆ. ಮುಂದಿನ ಸೂತ್ರದಲ್ಲಿ ಅವನು ಮಹಾಕವಿ ಕೃತಿ ದೃಷ್ಟಮಂ ಅಂತ ಹೇಳ್ತಾನೆ. ಹೀಗೆ ಅಂದ್ರೆ ಈ ಎಲ್ಲ ಉದಾಹರಣೆಗಳನ್ನು ನಾನು ದೊಡ್ಡ ದೊಡ್ಡ ಕವಿಗಳ ಕೃತಿಗಳಿಂದ ಎತ್ತಿಕೊಂಡಿದ್ದೇನೆ ಅಂತ ಹೇಳಿದ್ದೇನೆ. ಮತ್ತೆ ಅವನು ಉದಾಹರಣೆಗಳಲ್ಲಿ ಪದ್ಯಗಳನ್ನೇ ಉದಾಹರಣೆಯಾಗಿ ಕೊಡುವುದನ್ನು ಕೂಡ ನಾವು ನೋಡ್ತಾನೆ ಬಂದಿದ್ದೇನೆ. ಮತ್ತೆ ಅವನ ತಂದೆ ಮಲ್ಲಿಕಾರ್ಜುನ ಅಂತ ಒಂದು ಸೂಕ್ತಿ ಸುಧಾರಣವ ಅಂತ ಒಂದು ಗ್ರಂಥ ಮಾಡಿದ್ದ. ಅದು ಈಗ ಹೊಸ ಕಾಲದ ನಾವು ಆಂಥಾಲಜಿ ಅಂತ ಹೇಳ್ತೇವಲ್ಲ, ಅಂದ್ರೆ ಪದ್ಯಗಳ ಸಂಗ್ರಹ. ಹಾಗೆ ಸಾಕಷ್ಟು ಹಳಗನ್ನಡದಲ್ಲಿ ಪ್ರಸಿದ್ಧರಾದ ಕವಿಗಳ ಕವಿತೆಗಳನ್ನು ಎತ್ತಿಕೊಂಡು ಮಾಡಿದಂತಹ ಸಂಗ್ರಹ ಅದು. ಅದನ್ನು ಆ ಸೂಕ್ತಿ ಸುಧಾರಣವನ್ನು ಮಾಡಿದ ಮಲ್ಲಿಕಾರ್ಜುನ ಇವನ ತಂದೆ. ಹಾಗಾಗಿ ಅಲ್ಲಿಂದಲೂ ಇವನಿಗೆ ಸಾಕಷ್ಟು ಕವಿತೆಗಳೆಲ್ಲ ಸಿಕ್ಕಿರ್ಬೋದು. ಇವನು ಉದಾಹರಣೆಯಾಗಿಯೂ ಕೂಡ ಕಾವ್ಯ ಭಾಗಗಳಿಂದ ಆಯ್ದ ಸಾಲುಗಳನ್ನೇ ಕೊಡ್ತಾ ಹೋಗುವುದನ್ನು ನಾವು ಗಮನಿಸಿದ್ದೇವೆ. ಇದನ್ನು ಕೂಡ ಇಲ್ಲಿ ನಾವು ಹೇಳಬೇಕು. ಆಮೇಲೆ ಏನು ಅಂತ ಹೇಳಿದ್ರೆ ಸ್ಫಟಿಕ ಅನ್ನೋದು ಪಳಿಕು ಅಂತ ಆಗ್ತದೆ ಅಂತ ಹೇಳಿದ್ದಾನೆ. ಆದ್ರೆ ನಾವು ಆಧುನಿಕ ಕಾಲದಲ್ಲಿ ಸ್ಫಟಿಕ ಎನ್ನುವ ಆ ರೂಪದಲ್ಲೇ ನಾವು ಬಳಸ್ತಾ ಇದ್ದೇವೆ. ಇವನು ಹೇಳಿ ಬರ್ತದೆ ಆದೇಶ ಅಂತ ಹೇಳಿದ್ರೆ ಒಂದು ಅಕ್ಷರ ಹೋಗಿ ಅದರ ಜಾಗದಲ್ಲಿ ಇನ್ನೊಂದು ಅಕ್ಷರ ಬರುದು. ಈಗ ಮಳೆಗಾಲ ಅಂತ ಹೇಳ್ತೇವೆ, ಮಳೆ ಹೇಳ್ತೇವೆ. ಹಾಗೆ ಇಲ್ಲಿ ಡಕಾರ ಕೆಳ ಬರುವುದನ್ನು ಹೇಳಿ ಆಯ್ತು. ಅದಾದ್ಮೇಲೆ ಆಧುನಿಕ ಕನ್ನಡದಲ್ಲಿ ಇರುವ ಳ ಇದೆ ಅಲ್ಲ ಅದೇ ಬರ್ತದೆ ಅಂತ ಮುಂದಿನ ಸೂತ್ರದಲ್ಲಿ ಹೇಳಿದ್ದಾನೆ. ಅಂದ್ರೆ ಪೇಟಿಕೆ ಅಂತ ಇರುವುದು ಪೇಳಿಗೆ ಅಂತ ಆಗ್ತದೆ, ಟ ಇದ್ದ ಜಾಗದಲ್ಲಿ ಳ ಬಂತು. ವೀಟಿಕೆ ಅಂತ ಇರುವುದು ವೀಳಿಗೆ ಅಂತ ಹಾಗೇನೋ ಆಗ್ತದೆ. ಆ ರೀತಿಯಲ್ಲಿ ಟ ಇರುವಲ್ಲಿ ಳ ಬರ್ತದೆ, ಘುಟಿಕೆ ಅಂತ ಇರುವಲ್ಲಿ ಗುಳಿಗೆ ಅಂತ ಆಗ್ತದೆ. ಹಾಗೆ ಅಲ್ಲಿಯೂ ಳ ಇದೆ ಅಂತ ಅವನು ಹೇಳಿದ್ದಾನೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಎರಡು ಶಬ್ದಗಳನ್ನು ಕೊಟ್ಟು ಸ್ಫೋಟಕ ಮತ್ತೆ ಲಂಪಟ ಸಾರವಾದ ವಿಷಯ ಶಾಸ್ತ್ರ ಗೊತ್ತಿಲ್ಲದೆ ಇರುವುದನ್ನು ಇದು ನನಗೆ ಗೊತ್ತಿಲ್ಲ, ಇದು ಸಂದೇಹ ಇದೆ, ಇದು ಪರಿಶೀಲನಾರ್ಹವಾದದ್ದು, ಇದರ ಮೇಲೆ ಇನ್ನಷ್ಟು ಸಂಶೋಧನೆ ಆಗಬೇಕಾಗಿದೆ ಅಂತ ತೆರೆದು ಹೇಳಬೇಕಾದದ್ದು ಶಾಸ್ತ್ರ ವಿಷಯಗಳಲ್ಲಿ ಕೆಲಸ ಮಾಡುವವರ ಲಕ್ಷಣ. ಶಾಸ್ತ್ರ ವಿಷಯದಲ್ಲಿರೋರು, ವಿಜ್ಞಾನದಲ್ಲಿರೋರು, ನನಗೆಲ್ಲವೂ ಗೊತ್ತಿದೆ, ನಾನು ಹೇಳಿದ್ದೇ ಕೊನೆಯ ಮಾತು ಎಂಬ ಧೋರಣೆ ಅಂತವರಿಗೆ ಯಾವಾಗಲೂ ಇರಬಾರದು. ನಮಗೆ ಗೊತ್ತಿರುವುದನ್ನು ಗೊತ್ತಿದೆ, ಇಂಥದ್ದಕ್ಕೆ ಇಂತಹ ಸಾಕ್ಷ್ಯಾಧಾರ ಎಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲವೋ ಅಥವಾ ಎಲ್ಲಿ ತರ್ಕಬದ್ಧವಾಗಿ ನಿರೂಪಿಸ್ಲಿಕ್ಕೆ ಆಗುದಿಲ್ಲವೋ, ಎಲ್ಲಿ ಮತ್ತಷ್ಟು ಸಂಶೋಧನೆ ಮಾಡಬೇಕಾದ ಅಗತ್ಯ ಇದೆಯೋ ಅಲ್ಲಿ ನನಗೆ ಸಂದೇಹ ಇದೆ, ಇದರ ಬಗ್ಗೆ ಮತ್ತಷ್ಟು ಅಧ್ಯಯನ ನಡೆಯಬೇಕಾಗಿದೆ ಅಂತ ಮುಕ್ತವಾಗಿ ಹೇಳಬೇಕು. ಹಾಗೆ ಹೇಳಿದ್ರೆ ನಾನು ಸಣ್ಣವನಾಗ್ತೇನೆ ಅನ್ನೋ ಭಾವನೆ ವಿಜ್ಞಾನದಲ್ಲಿ ಅಥವಾ ಯಾವುದೇ ಶಾಸ್ತ್ರ ವಿಷಯಗಳಲ್ಲಿ ಕೆಲಸ ಮಾಡುವವರಿಗೆ ಇರಬಾರದು. ಅದಕ್ಕೂ ಒಂದು ಆದರ್ಶವಾಗಿ ಇದನ್ನು ನಾವು ಇಟ್ಕೊಳ್ಬಹುದು. ಇಲ್ಲಿ ಎರಡು ಸ್ಫೋಟಕ ಮತ್ತೆ ಲಂಪಟ ಅನ್ನುವ ಶಬ್ದಗಳಲ್ಲಿಯೂ ಕೂಡ ಟ ಇದ್ದ ಜಾಗದಲ್ಲಿ ಲಾಭ ಸ್ಪಷ್ಟವಾಗಿ ಹೇಳಿದ್ದೇನೆ. ಹಾಗೆ ಸಂದೇಹ ಇದೆ ಅಂತ ಹೇಳುವುದು ಕೂಡ ಶಾಸ್ತ್ರದ ನಿರೂಪಣೆಯಲ್ಲಿ ಒಂದು ಮುಖ್ಯವಾದ ವಿಷಯ. ಎಲ್ಲವೂ ನನಗೆ ಗೊತ್ತಿದೆ, ನಾನು ಹೇಳಿದ್ದೆ ಸರಿ ಅನ್ನೋ ಭಾವ ಸರಿಯಲ್ಲ. ಹೇಳಬೇಕಾದ್ದನ್ನೆಲ್ಲ ಸಾಕ್ಷಿ ಆಧಾರಗಳನ್ನು ಕೊಟ್ಟು ಪರಿಶೀಲನೆ ಮಾಡಿ ಹೇಳಬೇಕು. ಎಲ್ಲಿ ನಮಗೆ ಸಾಕ್ಷಿ ಆಧಾರಗಳು ಸಾಕಾಗ್ತಾ ಇಲ್ಲ ಅಥವಾ ಚಿಂತನೆಗೆ ತರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಕ್ಷೇತ್ರ ಅಂತಹ ಸಂದರ್ಭ ಬಂದಾಗ ನನಗೆ ಇದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನನಗೆ ಗೊತ್ತಿಲ್ಲ ಅನ್ನೋದನ್ನು ಕೂಡ ಹೇಳಬೇಕು ಅನ್ನೋದಕ್ಕೆ ಇದು ಒಂದು ಮಾದರಿಯಾಗಿ ನಿಲ್ತದೆ. ಹಾಗೆ ಇನ್ನೂ ಒಂದು ಕೊನೆಯ ಸೂತ್ರ ಇರುವುದು ಗೌತಮ್ ಮೂವತ್ತ ಮೂರನೇ ಸೂತ್ರ. ಏಕ ದ್ವಿತ್ರಿ ಚತುಃಪಂಚಾಕ್ಷರಿ ತಾರ್ಥಂಗಳಾಗಿ ರಳ ನೋಡವು ನಿಸರ್ಗಾಕೃತಿ ಇಂದವ ನಾದಿ ಮಹಾಕವಿ ಕೃತಿ ದೃಷ್ಟಮು ನಿರಾಸುರಂ ಉಸಿರ್ವನ್. ಪದವಿಂಗಡನೆ ಏಕ ದ್ವಿ ತ್ರಿ ಚತುಃ ಪಂಚಾಕಲಿತಾರ್ಥಂಗಳಾಗಿ ರಳನ್ ಒಳವು ನಿಸರ್ಗಾಕೃತಿಯಿಂದ ಅವು ಅನಾದಿ ಮಹಾಕವಿ ಕೃತ ದೃಷ್ಟಮು ನಿರಾಕುಲಂ ಉಸಿರ್ವನ್. ವೃತ್ತಿ ಒಂದರ್ಥಮನ್ ಎರಡರ್ಥಮನ್ ಮೂರರ್ಥಮನ್ ನಾಲ್ಕರ್ಥಮನ್
ಐದರ್ಥವನ್ ಪೇಳುವ ಸಹಜ ರಳಂಗಳ ಕವಿಮಾರ್ಗದುಳ್ ಪ್ರಮಾಣ ಪುರುಷರಿನ್ ಕಂಡರಿದವು ಕಂಡು ಅರಿದು ಅವನ್ ನೆರೆ ಪೇಳ್ದಪೆನ್ ಅವು ಆವು ಎಂದೊಡೆ ಒಂದರ್ಥಕ್ಕೆ ಅಗಳ್ತ ಎಂದು ಖನನಂ. ಅದು ಬೇಡ ಗೌತಮ್ ಅವರೇ, ಸುಮಾರು 180 ಇದೆ. ಹೌದು, ಮತ್ತೆ ಏನ್ ಮಾಡೋದು ಹಾಗೆ? ಅಲ್ಲಿವರೆಗೆ ಸಾಕು, ಅದನ್ನ ನಾನು ವ್ಯಾಖ್ಯಾನದಲ್ಲಿ ಹೇಳ್ತೇನೆ. ಸರಿ ಸರಿ, ಹೊಸಗನ್ನಡ ಅರ್ಥ. ಒಂದರ್ಥ, ಎರಡರ್ಥ, ಮೂರರ್ಥ, ನಾಲ್ಕು ಸಹಜವಾಗಿವೆ ಅಂತ ಪದಗಳನ್ನು ಪ್ರಾಚೀನ ಮಹಾಕಾವ್ಯಗಳಿಂದ ಆರಿಸಿಕೊಡುತ್ತೇನೆ ಎಂದು ಸುಮಾರು 182 ಪದಗಳನ್ನು ಅರ್ಥಸಹಿತವಾಗಿ ಕೇಶಿರಾಜ ನೀಡಿದ್ದಾನೆ. ನಾವ್ ಇನ್ನೂ ಒಂದ್ ಸರ್ತಿ ಇವನ್ ಏನೆಲ್ಲ ಹೇಳ್ತಾ ಬಂದಿದ್ದಾನೆ ಅಂತ ನೋಡಿದ್ರೆ, ನಾನು ಈಗಾಗಲೇ ಹೇಳಿದೆ ಹೇಗೆ ಸಂಸ್ಕೃತದ ಸ್ಫೂರ್ತಿ, ಅದರಿಂದ ಹೇಗೆ ಕನ್ನಡ ಭಿನ್ನವಾಗಿ ನಿಲ್ಬೇಕು ಅಂತ ಇವನು ಪ್ರಯತ್ನ ಪಟ್ಟ, ಹಾಗಾಗಿ ರಳಕ್ಕೆ ಯಾಕೆ ತುಂಬಾ ಸೂತ್ರಗಳನ್ನು ಕೊಟ್ಟ ಅಂತೆಲ್ಲ ಹೇಳಿದೆ. ಇವನು ಇಷ್ಟೊಂದು ಸೂತ್ರಗಳನ್ನು ಕೊಡ್ಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಕಳೆದ ಗೋಷ್ಠಿಯಲ್ಲಿ ನಾನು ಅದನ್ನು ಹೇಳಿದ್ದೆ, ಈ ರಳಗಳು ಇದು ಏನಿದು, ಮೂರು ಮೂರು ಇದೆ ಕಮ್ಮಿ ಆಗ್ತಾ ಬಂದಿತ್ತು, ಹಾಗಾಗಿ ಇದು ನಮ್ಗೆ ಬೇಡ, ಇದು ಕನ್ನಡಕ್ಕೆ ಯಾಕೆ ಬೇಕು, ಇದ್ರ ಅಗತ್ಯ ಇಲ್ಲ, ಇದನ್ನ ಇಟ್ಕೊಂಡು ನೀವ್ ಏನ್ ಮಾಡ್ತೀರಿ ಅಂತ ಕೇಳುವವರು ತುಂಬಾ ಜನ ಇದ್ರು ಅಂತ ಕಾಣ್ತದೆ. ನಾನು ಕಳೆದ ಗೋಷ್ಠಿಯಲ್ಲಿ ಹೇಳಿದಾಗೆ ಹರಿಹರ ಗಿರಿಜಾ ಕಲ್ಯಾಣದಲ್ಲಿ ಸ್ಪಷ್ಟವಾಗಿ ನನ್ನ ಕಾವ್ಯದಲ್ಲಿ ನೀವು ಈ ರಳ ಕುಳ ಕ್ಷಳವನ್ನೆಲ್ಲ ಹುಡುಕ್ಲಿಕ್ಕೆ ಹೋಗ್ಬೇಡಿ ಅನ್ನುವ ರೀತಿಯಲ್ಲಿ ಘೋಷಣೆಯನ್ನೇ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಇದು ಬೇಡ ಯಾಕೆ ಬೇಕು ಅಂತ ಸಮರ್ಥಿಸ್ಲಿಕ್ಕೆ ಬೇಕಾಗಿಯೂ ಕೂಡ ಇಷ್ಟೊಂದು ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಎಲ್ಲಿದೆ ಕನ್ನಡದಲ್ಲಿ, ಇದು ಯಾಕಿದೆ, ಇದು ನಮ್ಗೆ ಯಾಕೆ ಬೇಕು ಅಂತ ಕೇಳಿದವರಿಗೆ ಉತ್ತರವೇನೋ ಎಂಬ ಹಾಗೆ ಹಿಂದಿಂದ ಅವನು ಅದು ಎಲ್ಲೆಲ್ಲ ಇದೆ ಅಂತ ಹೇಳ್ತಾ ಬಂದ. ಒಂದು ಸಂಸ್ಕೃತದಿಂದ ಅಪಭ್ರಂಶ ಆಗಿ ಬರುವಲ್ಲಿ ಇದೆ, ಕೆಲವು ಅಕ್ಷರಗಳಲ್ಲಿ ಟ ತ ಡ ಇಂಥ ಅಕ್ಷರಗಳ ಬದಲಿಗೆ ಕೆಲವು ಸಲ ಬರ್ತದೆ ಅಂತ ಹೇಳಿದ್ದಾಯ್ತು. ಬಹುಳವಾಗಿ ಅಂದ್ರೆ ಒಂದೊಂದ್ ಸರ್ತಿ ಬರ್ತದೆ, ಒಂದೊಂದ್ ಸರ್ತಿ ಬರುವುದಿಲ್ಲ ಅಂತ ಹಾಗೆ ಹೇಳಿದ್ದಾಯ್ತು. ಆದೇಶವಾಗಿಯೂ ರಳ ಬರ್ತದೆ ಅಂತ ಹೇಳಿದ್ದಾ ಇತ್ತು. ಈಗ ಇನ್ನೂ ಒಂದು ಹೇಳ್ತಾ ಇದ್ದಾನೆ, ಇದೆಲ್ಲ ಬೇರೆ ಶಬ್ದಗಳು ಅಲ್ಲಿಂದ ಬರುವಾಗ ಆದೇಶ ರೂಪದಲ್ಲಿ ಬರುವುದು, ಹಾಗಲ್ಲದೆ ಕನ್ನಡದಲ್ಲಿಯೇ ಇರುವ ಶಬ್ದಗಳಲ್ಲಿಯೂ ಬೇಕಾದಷ್ಟು ರಳಗಳಿದೆ ಅನ್ನುವುದನ್ನು ಒತ್ತಿ ಹೇಳಲಿಕ್ಕೆ ತೋರಿಸ್ಲಿಕ್ಕೆ ಬೇಕಾಗಿ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿಕೊಟ್ಟಿದ್ದಾನೆ. ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಸುಮಾರು 180 ರಳಗಳಿರುವ ಶಬ್ದಗಳ ಪಟ್ಟಿ ಕೊಟ್ಟು ಆ ಶಬ್ದಗಳಿಗೆ ಅರ್ಥ ಏನು ಅಂತ ಕೂಡ ಒಂದು ಕೊಟ್ಟಿದ್ದಾನೆ. ಅಂದ್ರೆ ಒಂದು ಸಣ್ಣ ಡಿಕ್ಷನರಿ ಹಾಗೆ, ಸಣ್ಣ ನಿಘಂಟನ್ನೇ ಇದರೊಳಗೆ ಇಟ್ಟ ಹಾಗೆ. ಅದರಲ್ಲಿ ಏನ್ ಹೇಳಿದ್ದಾನೆ ಅಂತ ಹೇಳಿ, ರಳ ಅನ್ನೋದು ರಳ ಇರುವಂತಹ ಶಬ್ದಗಳಲ್ಲಿ ಒಂದು ಶಬ್ದಕ್ಕೆ ಒಂದೇ ಅರ್ಥ ಇರುವಂತಹ ಒಂದು ಹಾಗೆ ಕೆಲವು ಉದಾಹರಣೆಗಳು, ಒಂದು ಶಬ್ದಕ್ಕೆ ಎರಡರ್ಥಗಳಿರುವಂತಹ ಉದಾಹರಣೆಗಳು, ಒಂದು ಶಬ್ದಕ್ಕೆ ಮೂರು ಅರ್ಥಗಳಿರುವಂತಹ ಉದಾಹರಣೆಗಳು, ಹಾಗೆ ಒಂದು ಶಬ್ದಕ್ಕೆ ಐದು ಅರ್ಥ ಇರುವಂತಹ ಉದಾಹರಣೆಗಳು, ಇಂತಹ ಹಾಗೆ ಅಥವಾ ಇದೆಲ್ಲ ನಮ್ಗೆ ಯಾಕೆ ಬೇಕು, ಕನ್ನಡದಲ್ಲಿ ಈ ರಳ ಎಲ್ಲಿದೆ ಅಂತ ಕೇಳುವವರಿಗೆ ಉತ್ತರವೇನೋ ಎಂಬ ಹಾಗೆ ಅವನು ಬೇರೆ ಆದೇಶ ಅದು ಇದು ಎಲ್ಲ ಹೇಳಿ ಆಯ್ತು, ಅಪಭ್ರಂಶ ಹೇಳಿ ಆಯ್ತು. ಈಗ ಕನ್ನಡದಲ್ಲಿಯೇ ಇರುವ ಶಬ್ದಗಳನ್ನೇ ನಿಮ್ಗೆ ತೋರಿಸ್ತೇನೆ ಎಂಬ ದೃಷ್ಟಿಯಿಂದ ಸುಮಾರು 180 ಪದಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಕೆಲವು ಶಬ್ದಗಳಿಗೆ ಒಂದೇ ಪದಗಳಿಗೆ ಐದು ಅರ್ಥ, ಮೂರು ಅರ್ಥ, ನಾಲ್ಕು ಅರ್ಥ, ಹೀಗೆ ಇರುವಂತಹ ಪಟ್ಟಿಗಳನ್ನೆಲ್ಲ ಕೊಟ್ಟಿದ್ದಾನೆ. ಇದು ಕೂಡ ಸಂಶೋಧನೆ ಮಾಡುವವರಿಗೆ, ಕೆಲವು ಹಳಗನ್ನಡ ಪದಗಳ ಅರ್ಥ ತಿಳಿಬೇಕು ಅಂತ ಇರುವವರಿಗೆ ಬಹಳ ಸಹಾಯ ಆಗ್ತದೆ ಇಂತಹ ಒಂದು ಪಟ್ಟಿ. ಮತ್ತೆ ಅವನು ಬಳಸಿದ ಒಂದು ಶಬ್ದವನ್ನು ನಾವು ನೋಡಬಹುದು ಇಲ್ಲಿಯೂ ಕೂಡ, ಹಿಂದಿನ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳಿದೆ ಅಲ್ಲ, ಎನ್ನುವುದನ್ನು ಕೂಡ ಈ ಸೂತ್ರದಲ್ಲಿ ಹೇಳಿದೆ. ಮತ್ತೆ ನಿರಾಕುಲಂ ಉಸಿರ್ವೆ ಅಂತ, ಇದು ನಾವು ಆಧುನಿಕರು ಮಾತಾಡುವಾಗೆ ನಿರಾಕುಳಂ ಉಸಿರ್ವೆ, ಇದನ್ನು ಈ ರಳದಲ್ಲಿರುವ ಒಂದು ರಾಶಿ ಶಬ್ದಗಳನ್ನು ನಾನು ಅತ್ಯಂತ ಸುಲಭವಾಗಿ ಯಾವುದೇ ವ್ಯಾಕುಲತೆ ಇಲ್ಲದೆ ಅತ್ಯಂತ ಸುಲಭವಾಗಿ ಹೇಳಿಬಿಡ್ತೇನೆ ಅಂತ ಹೇಳಿ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿಕೊಟ್ಟಿದ್ದಾನೆ. ಆ ಪಟ್ಟಿಯಲ್ಲಿ ಸುಮಾರು 180 181 ಪದಗಳು
ಅಂದ್ರೆ ರಳಗಳಿರುವಂತಹ ಆ ಅಕ್ಷರದ ಉಪಯೋಗ ಆಗಿರುವಂತಹ ಪದಗಳು ಮತ್ತು ಆ ಪದಗಳಿಗೆ ಅರ್ಥಗಳನ್ನು ಹೇಳಿ ಬಹುಶಃ ಈ ವ್ಯಾಖ್ಯಾನವನ್ನು ಮುಗಿಸಬಹುದು ಅಂತ ಕಾಣ್ತದೆ. ಮುಂದಿನ ಭಾಗಕ್ಕೆ ಪ್ರಶ್ನೆಗಳು ಅಥವಾ ಇನ್ನೇನಾದ್ರೂ ಚರ್ಚೆಗಳಿದ್ರೆ ಹೋಗ್ಬೋದು. ಈ ಹೊತ್ತಿಗೆ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರಿದ್ದಾರೆ, ಮೂರ್ನಾಲ್ಕು ಸೂತ್ರಗಳನ್ನ ನೋಡಿದ್ದೆವು. ಈಗ ನಾವು ಗುರುಗಳಾದ ಮಂಜುನಾಥ್ ಕೊಳ್ಳೇಗಾಲ ಅವರ ಅಭಿಪ್ರಾಯಕ್ಕೋಸ್ಕರ ಅವರ ಬಳಿ ಹೋಗ್ತಾ ಇದ್ದೇವೆ. ಅದರ ನಂತರ ಕಳೆದ ವಾರ ಇಲ್ಲದಿದ್ದು ಈ ವಾರ ಬಂದಿರುವಂತಹ ಹೊಸ ಸದಸ್ಯರು ತಮ್ಮ ಪರಿಚಯವನ್ನ ಮಾಡಿಕೊಳ್ಬಹುದು. ಈಗ ಗುರುಗಳಿಗೆ ಪರಿಚಯ ಮಾಡಬಹುದು, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೂ ಹೇಳಬಹುದು, ಸಂದೇಹಗಳಿದ್ರು ನಿವಾರಣೆ ಮಾಡಿಕೊಳ್ಬಹುದು. ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಾನು ಮಾತಾಡೋದು ಕೇಳ್ತಾ ಇದೆ. ಒಂದು ಮನವಿ, ಗುರುಗಳು ಅನ್ನೋ ಪದ ಬಹಳ ದೊಡ್ಡದು, ಆದ್ರಿಂದ ಅದನ್ನೇ ನನಗೆ ಬಳಸಬಾರದಾಗಿದೆ. ಕೇಶಿರಾಜನ ಉದಾಹರಣೆ ತಾಳಂ, ಆಮೇಲೆ ನಿಮ್ಮ ಸ್ವರ ಅಷ್ಟು ಸ್ಪಷ್ಟ ಇಲ್ಲ, ಸ್ವಲ್ಪ ಚಿಕ್ಕದಾಗಿ ಕೇಳ್ತಾ ಇದೆ, ಸ್ವಲ್ಪ ಹತ್ತಿರ ಹಿಡಿದ್ರೆ ಒಳ್ಳೇದು. ಇಯರ್ ಫೋನ್ ಇವಾಗ ಕೇಳಿಸ್ತಾ ಇದೆಯಾ? ಹಾ ಕೇಳ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಸರಿ. ಇಲ್ಲಿ ಒಂದು ನಾನು ಗಮನಿಸಿದ್ದು, ಕೇಶಿರಾಜ ಕೆಲವು ಉದಾಹರಣೆಗಳನ್ನು ಕೊಡ್ತಾನೆ. ಕ್ಷಳಕ್ಕೆ ತಾಳಂ, ಪ್ರತಾಳಂ ತಾಳ್, ಉಳಿನಂ ಉಳಿಲ್, ಕಳಮಂ ಕಳವೆ, ಈ ಉದಾಹರಣೆಗಳನ್ನು ಕೊಡ್ತಾ ಇದನ್ನ ನಾನು ಗಮನಿಸಿದಾಗ ತಾಳ್ ಪುಳುಲ್ ಅಂತನ್ನೋದಕ್ಕೆ ಬೇರೆ ಅರ್ಥ ಕೂಡ ಇದೆ. ಇದನ್ನ ನಾನು ನೋಡ್ತಾ ಪುಳಿನಂ ಅಂದ್ರೆ ಮರಳದಿಣ್ಣೆ, ತೋಟ ಮರಗಳ ಮರಗಳ ತೋಪು ಅನ್ನೋ ಅರ್ಥ ಇದೆ ಪುಳಲ್ ಅನ್ನೋದಕ್ಕೆ. ಪುಳಿನ ಅಂತಂದ್ರೆ ಮರಳಿನ ದಿಣ್ಣೆ, ಅದಕ್ಕೆ ಪುಳಲ್ ಅನ್ನೋದಕ್ಕೂ ಮರಳಿನ ದಿಣ್ಣೆ ಅನ್ನೋ ಅರ್ಥವೂ ಇರೋದನ್ನ ನಾನು ಗಮನಿಸಿದೆ. ಇದರಲ್ಲಿ ಏನು ಅಂತ ನಾನು ಇದನ್ನು ನೋಡ್ತಾ ಹೋದಾಗ ಒಂದು ತಮಾಷೆ ಅಂಶ, ಯಾಕೆ ಕೇಶರಾಜ ಸುಖವೀಂದ್ರರಿಂದ ಬಳಸಲ್ಪಟ್ಟಿರೋದು ಅಂತ, ಯಾಕೆ ಸುಖವೀಂದ್ರರ ಮರೆ ಹೋಗ್ತಾನೆ ಅಂತನ್ನೋದನ್ನ ನಾನು ಗಮನಿಸ್ತಾ ಹೋದೆ. ಏನು ಅಂತಂದ್ರೆ, ಇದು ಪುಳಲ್ ಅಂತನ್ನೋದು ದೇಶೀಯ ಪದ, ಪುಳಿನ ಅಂತನ್ನೋದ್ರಿಂದಲೇ ಬಂದಿರೋ ಅಂಥದ್ದಲ್ಲ. ಪುಳಿನ ಅನ್ನೋದ್ರಿಂದ ಬಂದಿದ್ದಕ್ಕೂ ಪುಳಲ್ ಅಂತನೋ ಇದನ್ನ ಅರ್ಥವನ್ನು ಇಟ್ಕೊಂಡು ಸಾಕಷ್ಟು ಜನ ಕವಿಗಳು ಮರಳ ದಿಣ್ಣೆ ಅನ್ನೋ ಅರ್ಥದಲ್ಲೂ ಪುಳಲ್ ಅನ್ನೋದನ್ನ ಬಳಸಿದ್ದಾರೆ. ಆದ್ರೆ ಪುಳಲ್ ಅನ್ನೋದಕ್ಕೆ ಮರಗಳ ತೋಪು ಅಂತನೋ ಅರ್ಥವನ್ನು ಬಳಸಿರೋದು ಕೂಡ ಎರಡೂ ಅರ್ಥಗಳು ಕಾಣುತ್ತೆ, ನಿಘಂಟು ಕೂಡ ಅದನ್ನ ಸೂಚಿಸುತ್ತೆ. ಈ ವಿಷಯದಲ್ಲಿ ದರ್ಪಣ ವಿವರಣಕಾರರು ಪ್ರೊಫೆಸರ್ ವೆಂಕಟಾಚಲ ಶಾಸ್ತ್ರಿಗಳು ಏನ್ ಹೇಳಿದ್ದಾರೆ ಅಂತನ್ನೋದನ್ನು ನೋಡಿದಾಗ ಬಹಳ ಸ್ವಾರಸ್ಯಕರವಾದಂತಹ ವಿವರಣೆ ನನ್ನ ಗಮನಕ್ಕೆ ಬಂತು. ಅದನ್ನ ಓದ್ತೀನಿ ಈ ಸಲಕ್ಕೆ ನನ್ನ ಕಡೆಯಿಂದ ಅಷ್ಟೇ. ಅವ್ರು ಹೇಳ್ತಾರೆ ಈ ಸೂತ್ರವನ್ನು ಕುರಿತು, ಅದನ್ನು ಹೇಗಿದೆಯೋ ಹಾಗೆ ಓದ್ತೀನಿ. ಕ್ಷಳಯುಕ್ತ ಶಬ್ದಗಳು ಕೆಲವು ಸಲ ಲಕಾರಯುಕ್ತಗಳಾಗಿರಬಹುದು. ಉದಾಹರಣೆ ತಾಳಂ ತಾಳ್, ಪುಳಿನಂ ಅದು ತಾಳಂ ತಾಳ್ ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ ಇಲ್ಲಿ. ಪುಳಿನಂ ಪುಳಲ್, ಕಳಮಂ ಕಳವೆ, ಸೂತ್ರ 31 ಅವರು 31 ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ಸೂತ್ರ ನಮ್ಮಲ್ಲೂ ಕೂಡ ನಮ್ಮಲ್ಲಿ ಕೂಡ ಇದು 31 ಬಂದಿದೆ, ಡಿಎಲ್ ನರಸಿಂಹಾಚಾರ್ಯರ ಕೂಡ ಇದರಲ್ಲಿ ಹಾಗೆ ಹೇಳ್ತಾ ಅವ್ರು ಹೇಳ್ತಾರೆ ಕೇಶಿರಾಜನ ಈ ಗ್ರಹಿಕೆ ಸರಿಯಲ್ಲ. ನೇರವಾಗಿ ಹಾಗೆ ಹೇಳಿದ್ರು, ಕೇಶಿರಾಜನ ಈ ಗ್ರಹಿಕೆ ಸರಿಯಲ್ಲ, ಕ್ಷಳದ ಸ್ಥಾನದಲ್ಲಿ ಲಕಾರ ಬಂದಿರುವುದು ತಪ್ಪು, ತಪ್ಪು ಬಳಕೆಯಿಂದ. ಉದಾಹರಣೆ ತಾಳ್ ಪುಳಿಗಳು ದೇಶ ಶಬ್ದಗಳು, ತಾಳ್ ಎಂಬುದರ ಪುಳಿನವೆಂದರೆ ಮರಳು ದಿಣ್ಣೆ ಎಂದು ತಿಳಿದಿದೆ. ಇದು ಹೇಗಿದ್ದರೂ ತಾಳ ತಾಳ, ಪುಲಿನ ಪುಳಿನ, ಕಲಮ ಕಾಳಮ, ಹೀಗೆ ಸಂಸ್ಕೃತದ ಲಕಾರ ಘಟಿತಗಳು ಕ್ಷಳ ಘಟಿತಗಳಾಗಿದ್ದು ಲಕಾರ ಲಕಾರಗಳ ಏಕಸ್ಥಾನೀಯತೆಯ ಕಾರಣವಾಗಿಯೋ ಏನೋ ಕ್ಷಳ ಘಟಿತಗಳು ಲಕಾರ ಘಟಿತಗಳಾಗಿಯೂ ತಪ್ಪಾಗಿ ಉಚ್ಚಾರಗೊಂಡಿರಬಹುದು, ಲಿಖಿತಗೊಂಡಿರಬಹುದು. ಈಗ ಶರತ್ ಭಟ್ರು ಇದಕ್ಕೆ ಮುಂಚೆ ಒಂದು ಹರಿಹರನ ಉದಾಹರಣೆಯನ್ನ ಹೇಳಿದ್ರು. ಹರಿಹರ ಏನ್ ಹೇಳಿದಾನು, ಈ ಲಕಾರ ಲಕಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಕಾವ್ಯವನ್ನು ಮಾತ್ರ
ಗಮನಿಸಿ. ಯಾಕೆಂದ್ರೆ ಆತ ಕೇಶಿರಾಜನಿಗಿಂತ ಸ್ವಲ್ಪ ಹಿಂದಿನವನು. ಆ ಕಾಲದಿಂದಲೇ ಈ ಲಕಾರ ಲಕಾರಗಳ ನಡುವಣ ರೇಖೆ, ಆ ವ್ಯತ್ಯಾಸದ ರೇಖೆ ಅಳಿತಾ ಬಂದಿತ್ತು ಅಂತ ಅನ್ನೋದು ಅವನು ಗಮನಿಸಿದ್ದಾನೆ. ಅವನು ತನ್ನ ಕಾವ್ಯದಲ್ಲಿ ಅದನ್ನ ಸ್ಪಷ್ಟವಾಗಿ ಪಾಲಿಸಿದ್ರು ಕೂಡ ಅದನ್ನ ತನ್ನ ಗಮನಕ್ಕೆ ತಂದುಕೊಂಡಿದ್ದಾನೆ ಎನ್ನುವ ವಿಷಯವನ್ನ ಹೇಳಿದ್ದಾನೆ. ಬಹುಶಃ ಆ ಕಾರಣಕ್ಕೂ ಯನಕೇಶಿರಾಜ ಇದನ್ನ ಸ್ಪಷ್ಟವಾಗಿ ಕನ್ನಡದಲ್ಲಿ ಬಳಕೆಯಲ್ಲಿದೆ ಎನ್ನುವ ಕಾರಣಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ. ಅದರಲ್ಲಿ ಇದು ಎರಡು ಅರ್ಥಗಳು ಸ್ಪಷ್ಟವಾಗಿ ಇದೆ. ಒಂದು ಮರಗಳ ತೂಪು ಅಂತನ್ನೋದು ದೇಶ ಮೂಲದ್ದು, ಇನ್ನೊಂದು ಕುಳಿನ ಅಂತನ್ನೋದ್ರ ಅಪಭ್ರಂಶವಾಗಿ ಬಂದಿರುವಂತದ್ದು. ಇದಕ್ಕೂ ಸಾಕಷ್ಟು ಪೂರ್ವ ಕವಿ ಪ್ರಯೋಗಗಳು ಇವೆ. ಆ ಪೂರ್ವ ಕವಿ ಪ್ರಯೋಗಗಳು ಇರೋದ್ರಿಂದಲೇ ಅವನು ಕ್ಷಳಕಂ ಅಪಭ್ರಂಶತೆಯೋ ಸುಕವೀಂದ್ರರಿಂದ ರಳದಾದೇಶಂ ಅಂತಂದ್ಬಿಟ್ಟು ಕವಿ ಪ್ರಯೋಗ ಇದೆ ಇದಕ್ಕೆ ಅಂತನ್ನ ಮಾತನ್ನ ಕೇಶರಾಜ ಹೇಳ್ತಾ ಇದ್ದಾರೆ. ನಮ್ಮ ಅದು ಬಿಟ್ಟರೆ ಈ ವಿಷಯದಲ್ಲಿ ನನಗೆ ಹೇಳೋದಕ್ಕೆ ಸಾಧ್ಯತೆಯೇನೂ ಇಲ್ಲ. ಈ ಆದ್ರೆ ಈ ಲಕಾರದ ಬಳಕೆ ಬಹಳ ಸ್ವಾರಸ್ಯಕರವಾದಂತ ವಿಷಯ ತುಂಬಾ ಇದೆ ಇದರಲ್ಲಿ. ಗೋಷ್ಠಿಯನ್ನ ಇದಕ್ಕೆ ಮುಗಿಸಬಹುದು ಅಂತ ಕಾರಣ ಯಾರಾದ್ರೂ